ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಇವತ್ತು ನಾವು ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ವಿಲೇಷ ಆಗಿರ್ಬೋದು ಪಿ ಡಿಒ ಕೆ ಎಸ್ ಎಕ್ಸಾಮ್ ಅಂಡ್ ಪಿ ಎಸ್ ಎಕ್ಸಾಮ್ ಅಥವಾ ಪಿ ಸಿ ಎಕ್ಸಾಮ್ಸ್ ಆಗಿರ್ಬೋದು ಇವುಗಳಿಗೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೈನ್ಸ್ ಸೈನ್ಸ್ ಅಂದ್ರೆ ಬೇಸಿಕ್ ಸೈನ್ಸ್ ಅನ್ನ ಡಿಸ್ಕಶನ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ನಾವು ಸೈನ್ಸ್ ಅಂತ ಬಂದಾಗ ನಾವು ಬಯಾಲಜಿ ಫಿಸಿಕ್ಸ್ ಕೆಮಿಸ್ಟ್ರಿ ಹೆಂಗೆ ಯಾವ ರೀತಿ ಟೈಪ್ಸ್ ಗಳು ನೋಡ್ತೀವಿ ಅಂದ್ರೆ ಬಯಾಲಜಿ ಅಂದ್ರೆ ಜೀವಶಾಸ್ತ್ರ ಫಿಸಿಕ್ಸ್ ಅಂತಂದ್ರೆ ಭೌತಶಾಸ್ತ್ರ ಮತ್ತು ಕೆಮಿಸ್ಟ್ರಿ ಅಂದ್ರೆ ರಾಸಾಯನಶಾಸ್ತ್ರ ಸೊ ಯಾವ ರೀತಿ ಡಿವೈಡ್ ಮಾಡ್ಕೋತೀವಿ ಈ ಎಲ್ಲಾ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಟಾಪಿಕ್ಸ್ ಏನಾಗ್ತವೆ ಅಂತಂದ್ರೆ ಈ ಒಂದು ಬೇಸಿಕ್ ಸೈನ್ಸ್ ಅಲ್ಲಿ ಇದಾವೆ ಬೇಸಿಕ್ ಬಯಾಲಜಿ ಆಗಿರ್ಬೋದು ಅಥವಾ ಬೇಸಿಕ್ ಫಿಸಿಕ್ಸ್ ಆಗಿರ್ಬೋದು ಅಥವಾ ಬೇಸಿಕ್ ಕೆಮಿಸ್ಟ್ರಿ ಆಗಿರ್ಬೋದು ಸೊ ಅಂತ ಒಂದು ಟಾಪಿಕ್ ಅನ್ನ ಸೈನ್ಸ್ ಅನ್ನ ನಾವು ಈ ಫಸ್ಟ್ ಪಾರ್ಟ್ ಒಳಗಡೆ ಡಿಸ್ಕಶನ್ ಮಾಡೋಣ ಸೊ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಈಗ ಹೆಂಗ್ ಬಯಾಲಜಿ ಫಿಸಿಕ್ಸ್ ಕೆಮಿಸ್ಟ್ರಿ ಅಂದ್ರೆ ಯಾವ ರೀತಿ ಬ್ರಾಂಚಸ್ ಅನ್ನು ನೋಡ್ತೀವೋ ಅದೇ ರೀತಿ ಗಳು ಇವನ್ ನಮ್ಮ ಸೈನ್ಸ್ ಒಳಗಡೆ ಬಯಾಲಜಿ ಒಳ ಕೂಡ ಇದಾವೆ ಅಲ್ಲಿ ಇದಾವೆ ಜೊತೆಗೆ ಯಾವುದು ಅಂದ್ರೆ ಫಿಸಿಕ್ಸ್ ಅಲ್ಲಿ ಕೂಡ ಇದಾವೆ ಹಾಗಾಗಿ ಈ ಒಂದು ಮೊದಲದ ಸೆಷನ್ಸ್ ಅಲ್ಲಿ ಇದ್ರಲ್ಲಿ ಏನ್ ಡಿಸ್ಕಶನ್ ಮಾಡ್ತಾ ಇದೀವಿ ಅಂತ ಬಯಾಲಜಿಕ್ಸ್ ಅಥವಾ ಈ ಒಂದು ಸೈನ್ಸ್ ಗೆ ರಿಲೇಟೆಡ್ ಆಗಿರ್ತಕ್ಕಂತ ಕೆಲವಷ್ಟು ಬ್ರಾಂಚಸ್ ಗಳನ್ನ ಶಾಖೆಗಳನ್ನ ನೋಡ್ತಾ ಇದೀವಿ ಯಾವ ಯಾವ ಶಾಖೆಗಳು ಸುಮಾರು ಶಾಖೆಗಳು ಒಂದು ಮೋರ್ ದನ್ ತ್ರೀ ಹಂಡ್ರೆಡ್ ಬ್ರಾಂಚಸ್ ಇದಾವೆ ಬಟ್ ಎಕ್ಸಾಮ್ ಪರ್ಪಸ್ ಅಲ್ಲಿ ಇಷ್ಟ ದಿನ ಕೇಳಿದ್ದು ಆಗಿರ್ಬೋದು ಅಥವಾ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವಷ್ಟು ಬ್ರಾಂಚಸ್ ಗಳನ್ನ ನೋಡ್ತಾ ಹೋಗೋಣ ಸೊ ಮೊದ್ಲೇದ ಯಾವ್ದು ಅಂದ್ರ ಪೊಮಾಲಜಿ ಅಂತ ಹೇಳ್ತೀವಿ ಮೊದ್ಲೇದ ಯಾವ್ದು ಅಂತ ಪೊಮಾಲಜಿ ಪೋಮಾಲಜಿ ಅಂತ ಹೇಳಿ ಯಾವ್ದು ಕರಿತೀವಿ ಅಂದ್ರೆ ಹಣ್ಣಿನ ಬಗ್ಗೆ ಅಧ್ಯಯನ ಮಾಡೋದು ಸ್ಟಡಿ ಆಫ್ ಫ್ರೂಟ್ಸ್ ಅಂತ ಹೇಳ್ತೀವಿ ಹಣ್ಣುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತರ ಪೊಮಾಲಜಿ ಅಂತ ಕರಿತೀವಿ ಪೋಮಾ ಅಂತಂದ್ರೆ ಈ ಒಂದು ಫ್ರೂಟ್ಸ್ ಅಂತ ಅರ್ಥ ಲಾಜಿ ಅಂತಂದ್ರೆ ಅಧ್ಯಯನ ಅಂತ ಅರ್ಥ ಸೊ ಹಾಗಾದ್ರೆ ಹಣ್ಣಿನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಾರ ಪೋಮಾಲಜಿ ಅಂತ ಕರಿತೀವಿ ಹಾಗಾದ್ರೆ ಹಣ್ಣುಗಳು ಅಂತಂದಾಗ ಮುಖ್ಯವಾಗಿ ನಾವು ಸಸ್ಯವರ್ಗಗಳನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಆವೃತ ಬೀಜ ಸಸ್ಯಗಳು ಅಥವಾ ಅನಾವೃತ ಬೀಜ ಸಸ್ಯಗಳು ಅಂತ ನೋಡ್ತೀವಿ ಅಂದ್ರೆ ಅನಾವೃತ ಬೀಜ ಸಸ್ಯಗಳು ಅಂತಂದ್ರೆ ಜಿಮ್ನೋಸ್ಪಮ್ಸ್ ಅಂತ ಹೇಳ್ತೀವಿ ಅವೃತ ಬೀಜ ಸಸ್ಯಗಳು ಅಂದ್ರೆ ಆಂಜಿಯೋಸ್ಪಮ್ಸ್ ಅಂತ ಹೇಳ್ತೀವಿ ಹಾಗಾದ್ರೆ ಯಾವ ಆ ಈ ಒಂದು ಬೀಡ್ಸ್ ಈ ಒಂದು ಈ ಸೀಡ್ಸ್ ಅಂತ ಏನ್ ಹೇಳ್ತಿರು ಅಥವಾ ಯಾವ ಹಣ್ಣುಗಳು ಕವಚದಿಂದ ಅವ್ರ ಆವೃತ್ತವ ಆಗಿರ್ತಾವ ಅವುಗಳನ್ನ ಆವೃತ ಬೀಜ ಸಸ್ಯಗಳು ಅಂತ ಹೇಳ್ತೀವಿ ಆವೃತ ಆಗಿರ್ಲಿಲ್ಲ ಅಂತಂದ್ರೆ ಅನಾವೃತ ಬೀಜ ಸಸವು ಸೈಕಸ್ ಮತ್ತು ಪೈನಾಸ್ ಆಗಿರ್ಬಹುದು ಅವಾಗ ಅದ್ರ ಮೇಲ್ಗಡೆ ಏನಾಗುತ್ತೆ ಅಂದ್ರೆ ಸೀಟ್ ಕೋಟಿಂಗ್ ಇರೋದಿಲ್ಲ ಸೊ ಆ ತರದನ್ನ ನಾವೇನ ಕರಿತೀವಿ ಅಂದ್ರೆ ಅನಾವೃತ ಅಂತ ಕರಿತೀವಿ ಸೊ ನೀವು ಬಯಲಾಜಿ ಒಳಗಡೆ ಸಸ್ಯ ಸಾಮ್ರಾಜ್ಯವನ್ನು ಕಲಿಯುವಾಗ ಇದನ್ನ ಇದ್ರ ಬಗ್ಗೆ ಅಧ್ಯಯನ ಮಾಡ್ತೀರಾ ಸೊ ಪೊಮಾಲಜಿ ಅಂತಂದ್ರೆ ಹಣ್ಣುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪೊಮಾಲಜಿ ಅಂತ ಹೇಳ್ತೀವಿ ಹಾಗಾದ್ರೆ ಮೈಕೋಲಜಿ ಅಂದ್ರೆ ಶಿಲೀಂಧ್ರಗಳ ಬಗ್ಗೆ ಅಧ್ಯಯನ ಸ್ಟಡಿ ಆಫ್ ಮೈಕೋಟಾ ಫ್ಯಾಮಿಲಿ ಈಗ ಪ್ರಾಣಿ ವರ್ಗ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಸಾರಿ ಈ ಒಂದು ಟೋಟಲ್ ಕಶರುಕ ಅಂತ ಆಗಿರ್ಬೋದು ಅಥವಾ ಕಶರುಕ ಜೀವಿಗಳನ್ನ ಒಳಗೊಂಡು ಪ್ರಾಣಿ ವರ್ಗದಲ್ಲಿ ಹೆಂಗ್ ಕನ್ಸಿಡರ್ ಮಾಡ್ತೀವೋ ಅದೇ ರೀತಿ ಮುಖ್ಯವಾಗಿ ಜೀವಿ ವರ್ಗಗಳು ಅಥವಾ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ ಅದ ಕ್ಲಾಸಿಫಿಕೇಶನ್ ಅಂತ ಬಂದಾಗ ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಟ್ಟದ್ ಯಾರು ಅಂತಂದ್ರೆ ಆರ್ ಹೆಚ್ ವಿಟೇಕರ್ ಅವರು ಈ ಒಂದು ಫೈ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ ಆರ್ ಎಚ್ ವಿಟ್ಟೇಕರ್ ಅವರು ಕೊಡ್ತಾರೆ ಫೈ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಆರ್ ಎಚ್ ವಿಟೇಕರ್ ಅವ್ರು ಕೊಡ್ತಾರೆ ಯಾರು ಅಂತಾರೆ ಆರ್ ಎಚ್ ವಿಟೇಕರ್ ಅವರು ಹೇಳ್ತಾರೆ ಐದು ಸಾಮ್ರಾಜ್ಯಗಳು ನಾವು ಜೀವಿಗಳಲ್ಲಿ ನೋಡ್ತೀವಿ ಒಂದ್ ಯಾವ್ದು ಅಂದ್ರ ಮೊದ್ಲೇದಾಗ ಬರೋದು ಮೋಣೆ ಅದಾದಂತರ ಪ್ರೋಟಿಸ್ಟಾ ನೆಕ್ಸ್ಟ್ ಯಾವ್ದು ಅಂದ್ರೆ ಮೈಕೋಟಾ ನೆಕ್ಸ್ಟ್ ಯಾವ್ದು ಅಂದ್ರೆ ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯ ಮೊಣೆರ ಪ್ರೊಟಿಸ್ಟ ಮೈಕೋಟಾ ಪ್ಲಾಂಟೆ ಅಂಡ್ ಅನಿಮಲಿಯೇ ಅಂತ ಹೇಳ್ತೀವಿ ಸೊ ಅದರಲ್ಲಿ ಮೈಕೋಟಾ ಅಂದ್ರೆ ಶಿಲೀಂಧ್ರಗಳು ಅಂತ ಏನ್ ಕರಿತೀವಿ ಆ ಶಿಲೀಂಧ್ರಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂದ್ರೆ ಮೈಕೋಲಜಿ ಅಂತ ಕರಿತೀವಿ ಹೌದಾ ಶಿಲೀಂಧ್ರಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಂದ್ರ ಮೈಕೋಲ್ ಈ ಒಂದು ಮೈಕಾಲಜಿ ಅಂತ ಕರಿತು ಇಲ್ಲಿ ನಮಗೆ ಇವುಗಳನ್ನ ಇಂಗ್ಲಿಷ್ ಟರ್ಮ್ಸ್ ಅಲ್ಲಿ ನೆನ್ಪಿಟ್ಕೊಳ್ಬೇಕಾಗತ್ತೆ ಇದಕ್ ಮತ್ತೆ ನೀವು ಕನ್ನಡ ವರ್ಡ್ಸ್ ಕ್ನ ಹುಡುಕ್ಲಿಕ್ ಹೋಗ್ಬೇಡ್ರಿ ಸೊ ಪೋಮಾಲಜಿನೇ ಅಂತ ಅನ್ಬೇಕು ಜೊತೆಗೆ ಮೈಕಾಲಜಿನೆ ಅಂತ ಹೇಳ್ಬೇಕು ಮೈಥಾಲಜಿ ಅಲ್ಲ ಮೈಕಾಲಜಿ ಹೌದಾ ಸೊ ಈ ಒಂದು ಶಿಲೀಂಧ್ರಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಮೈಕಾಲಜಿ ಅಂತ ಹೇಳ್ತೀವಿ ಜೊತೆಗೆ ಇನ್ನ ಮದ್ಯ ತಯಾರಿಕಾ ವೈಜ್ಞಾನಿಕವನ್ ಬಗ್ಗೆ ಅಲ್ಕೋಹಾಲ್ ಅನ್ನ ತಯಾರಿಕೆ ಮಾಡೋದಕ್ಕೂ ಮಧ್ಯ ತಯಾರಿಕೆ ಮಾಡ್ತಕ್ಕಂಥ ಫರ್ಮಂಟೇಶನ್ ಮೆಥಡ್ ಇಂದ ಅಥವಾ ಹುದುಗುವಿಕೆ ಮೆಥಡಿಂದ ಏನ್ ಮಾಡ್ತಾರೆ ಅಂದ್ರೆ ಅಲ್ಕೋಹಾಲ್ ಅನ್ನ ರೆಡಿ ಮಾಡ್ತಾರೆ ಸೊ ಮದ್ಯಗಳನ್ನ ತಯಾರು ಮಾಡಕ್ಕೆ ಅಥವಾ ಅಲ್ಕೋಹಾಲ್ ಅನ್ನ ರೆಡಿ ಮಾಡೋಕೆ ಅಥವಾ ಅದ್ರ ಬಗ್ಗೆ ಅಧ್ಯಯನ ಮಾಡಕ್ಕೆ ಇರ್ತಕ್ಕಂತ ಒಂದು ಶಾಖೆನೇ ಯಾವುದು ಅಂತಂದ್ರ ಐನಾಲಜಿ ಅಂತ ಹೇಳ್ತೀವಿ ಐನಾಲಜಿ ಅಂತಂದ್ರ ಮದ್ಯ ತಯಾರಿಕಾ ವಿಜ್ಞಾನ ವೈಜ್ಞಾನಿಕ ಅಧ್ಯಯನ ಅಂತ ಹೇಳ್ತೀವಿ ಮದ್ಯಗಳನ್ನ ಅಥವಾ ಅಲ್ಕೋಹಾಲ್ಗಳನ್ನ ರೆಡಿ ಮಾಡ್ತಕ್ಕಂತಹ ಅದ್ರ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಐನಾಲಜಿ ಅಂತ ಹೇಳ್ತೀವಿ ನೆಕ್ಸ್ಟ್ ಯಾವುದು ಅಂತ ನಿಮಿಸ್ ಮ್ಯಾಟಿಕ್ಸ್ ಅಂತ ಹೇಳ್ತೀವಿ ಅದ ನಿಮಿಸ್ ಮ್ಯಾಟಿಕ್ಸ್ ಅಂತಂದ್ರೆ ನಾಣ್ಯ ಮತ್ತು ಪದಕಗಳ ಬಗ್ಗೆ ಅಧ್ಯಯನ ಈಗೇನು ಕಾಯಿನ್ಸ್ ಗಳೇನ್ ಬರ್ತಾವ ಅದಾಗಿರ್ಬಹುದು ಮೆಡಲ್ಸ್ ಗಳೇನು ಬರ್ತಾವ ಅವುಗಳ ಬಗ್ಗೆ ಯಾವ ರೀತಿ ಅವುಗಳನ್ನ ತಯಾರು ಮಾಡ್ತಾರೆ ಅಂತದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ನಿಮಿಸ್ ಮ್ಯಾಟಿಕ್ಸ್ ಇದು ಇದು ಎಷ್ಟೋ ಜನಕ್ಕೆ ಗೊತ್ತಿರಂಗಿಲ್ಲ ಸೊ ಇದೊಂದು ಪಾಯಿಂಟ್ ನೆನ್ ಬಿಟ್ಕೊಡ್ರಿ ನಿಮ್ಗೆ ಗೊತ್ತಿಲ್ಲದೆ ಇರೋದ್ರ ಒಂದ್ ಯಾವ್ದು ಅಂದ್ರೆ ನಿಮಿಸ್ಮ್ಯಾಟಿಕ್ಸ್ ಅನ್ನೋ ನಾಣ್ಯಗಳ ಬಗ್ಗೆ ಮತ್ತೆ ಮೆಡಲ್ಸ್ ಎಲ್ಲ ಇರ್ತಾವ ಆ ಮೆಡಲ್ಸ್ ಗಳ ಬಗ್ಗೆ ಅಧ್ಯಯನ ಮಾಡೋದು ಯಾವ ಯಾವ್ದನ್ನ ಮಾಡಲ್ಪಟ್ಟಿರ್ತ ಫೀಚರ್ಸ್ ಏನಾಗಿರ್ತಾವ ಅದ ಸೊ ಏನೇನ ಲಾಯ್ಸ್ ಗಳು ಏನೇನಿರ್ತಾವ ತ ಮಿಶ್ರಲ್ ಹೋಗಗಳು ಯಾವ್ದು ಯೂಸ್ ಮಾಡ್ತಾರೆ ಅನ್ನೋದು ಎಲ್ಲವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ನಿಮಿಸ್ಮ್ಯಾಟಿಕ್ಸ್ ಅಂತ ಹೇಳ್ತೀವಿ ಇನ್ನ ಹುಲ್ಲಿನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಹೌದಾ ಹುಲ್ಲು ಏನ ಹುಲ್ಲುಗಾವಲು ಅಥವಾ ಹುಲ್ಲುಗಳ ಹುಲ್ಲಿನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತ ಸ್ಟಡಿ ಆಫ್ ಗ್ರಾಸ್ ಅಂತ ಹೇಳ್ತೀವಿ ಸೊ ಯಾವ್ದಕ್ಕೆ ಅಂದ್ರೆ ಅಗ್ರೋಸ್ಟ್ರಾಲಜಿ ಅಂತ ಹೇಳ್ತೀವಿ ಹೌದಾ ಸೊ ಹುಲ್ಲುಗಾವಲಿನ ಬಗ್ಗೆ ಅಥವಾ ಹುಲ್ಲುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಾರ ಅಗ್ರೋಸ್ಟ್ರಾಲಜಿ ಅಂತ ಕರಿತೀವಿ ಇನ್ನ ಮೃದ್ವಂಗಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತಾರೆ ಅಂತಾರ ಕಾಂಕೋಲಜಿ ಅಂತ ಹೇಳ್ತಾರೆ ಈ ಪ್ರಾಣಿ ಸಾಮ್ರಾಜ್ಯಗಳಲ್ಲಿ ಬರ್ತವೆ ಎಸ್ಪೆಷಲಿ ಅಹ್ ಆಕರ್ಷಕ ಜೀವಿಗಳಲ್ಲಿ ನೋಡ್ತೇವೆ ಹೌದಾ ಅಕರ್ಷರುಕ ಜೀವಿಗಳಲ್ಲಿ ನೋಡ್ತೀವಿ ಆ ಸ್ಪಂಜು ಪ್ರಾಣಿಗಳಾಗಿರ್ಬೋದು ಕುಟುಕು ಕಣವಂತಗಳು ಚಪ್ಪಟಿ ಹುಳುಗಳು ತುಂಡು ಹುಳುಗಳು ವಲಯವಂತಗಳು ಸಂಧಿಪದಿಗಳು ಹೌದಾ ಸೊ ಅರ್ಥೋಡಾ ಅಂತದ ಸಂಧಿಪದಿಗಳು ಅಂತ ಹೇಳ್ತೀವಿ ಸೊ ಜೊತೆಗೆ ಕಂಠಕ ಚರ್ಮಿಗಳು ಮತ್ತು ಮೃದ್ವಂಗಿಗಳು ಅಂತ ನೋಡ್ತೀವಿ ಆ ಮೃದ್ವಂಗಿಗಳು ಅಂದ್ರೆ ಮೃದುವಾದ ದೇಹದ ರಚನೆನ ಹೊಂದಿರ್ತವೆ ಅದ ಸೊ ಫಾರ್ ಎಕ್ಸಾಂಪಲ್ ಯಾವುದು ಅಂದ್ರೆ ಬಸವಣ್ಣ ಹುಳು ಅಂತ ಹೇಳ್ತೀವಿ ಸೊ ಸ್ನೇಲ್ ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ಮೃದ್ವಂಗಿ ಸಂಬಂಧಪಡ ಹೊರಗಡೆ ಕೌಚ ಏನಾಗಿರ್ತೀವಿ ಅಂದ್ರೆ ಬಹಳ ಹಾರ್ಡ್ ಸಬ್ಟನ್ಸ್ ಇರುತ್ತೆ ಅದ್ರ ಒಳಗಡೆ ಇರ್ತಕ್ಕಂಥ ಜೀವಿ ಬಹಳ ಸ್ಮೂತ್ ಆಗಿರುತ್ತೆ ಬಾಡಿ ಸೊ ಮೃದ್ವಂಗಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಯಂತ್ರ ಕಾನ್ಕೋಲಜಿ ಅಂತ ಕರಿತೀವಿ ರೋಗಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಯಂತ್ರ ಪ್ಯಾಥಾಲಜಿ ಅಂತ ಕರಿತೀವಿ ರೋಗಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪ್ಯಾಥಾಲಜಿ ಅಂತ ಹೇಳ್ತೀವಿ ರೋಗಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪ್ಯಾಥಾಲಜಿ ಅಂತ ಕರಿತೀವಿ ಅಂದ್ರೆ ಯಾವ್ದ್ರಿಂದ ರೋಗಗಳು ಬರ್ತವೆ ರೋಗಗಳು ಡಿಸೀಸಸ್ ಹೆಂಗಿರ್ತವೆ ಸಿಂಪ್ಟಮ್ಸ್ ಹೆಂಗಿರ್ತವೆ ಗಳು ಹೆಂಗಿರ್ತವೆ ಸೊ ರೋಗಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಾರ ಪ್ಯಾಥಾಲಜಿ ಅಂತ ಕರಿತೀವಿ ಇನ್ನ ಅಲ್ಗೆ ಅಥವಾ ಪಾಚಿ ಅಂತ ಏನ್ ಹೇಳ್ತೀವಿ ಹೌದಾ ಅಲ್ಗೆ ಅಂತ ಕರಿತೀವಿ ಪಾಚಿ ಅಂತ ಕರಿತೀವಿ ಅಥವಾ ಶೈವಲಗಳು ಅಂತ ಕರಿತೀವಿ ಅವುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತಾರೆ ಅಂತರ ಫೈಕೋಲಜಿ ಅಂತ ಕರಿತಾರೆ ಏನಂತ ಕರಿತೀವಿ ಅಂದ್ರೆ ಫೈಕಾಲಜಿ ಅಲ್ಗೆ ಬಗ್ಗೆ ಅಧ್ಯಯನ ಮಾಡುತ್ತಾ ಹಣ್ಣಿನ ಬಗ್ಗೆ ಅಧ್ಯಯನ ಮಾಡೋದು ಪೋಮೋಲಜಿ ಶಿಲೀಂಧ್ರಗಳ ಬಗ್ಗೆ ಅಧ್ಯಯನ ಮಾಡೋದು ಮೈಕೋಲಜಿ ಜೊತೆಗೆ ಮಧ್ಯ ತಯಾರಿಕೆ ಮಾಡೋದ್ರ ಬಗ್ಗೆ ಯಾವ್ದು ಅಂತಂದ್ರೆ ಐನಾಲಜಿ ಅಂತ ಹೇಳ್ತೀವಿ ನಾಣ್ಯ ಮತ್ತು ಪದಕಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಿಮಸ್ಮ್ಯಾಟಿಕ್ಸ್ ಅಂತ ಹೇಳ್ತೀವಿ ಇನ್ನು ಹುಲ್ಲಿನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಗ್ರೋಲಜಿ ಅಕ್ರೋಸ್ಟೋಲಾಜಿ ಅಂತ ಹೇಳ್ತೀವಿ ಮೃದ್ವಂಗಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಕೋಂಕೋಲಜಿ ಅಂತ ಕರಿತೀವಿ ರೋಗಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪ್ಯಾಥಾಲಜಿ ಅಲ್ಗೆ ಬಗ್ಗೆ ಅಥವಾ ಪಾಚಿ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾನ್ ಕರಿತೀವಿ ಅಂತರ ಪೈಕಾಲಜಿ ಅಂತ ಕರಿತೀವಿ ಹಾಗಾದ್ರೆ ನೆಕ್ಸ್ಟ್ ಯಾವ ಇದಾವೆ ಅಂತ ನೋಡಿದ್ರೆ ಇಲ್ಲಿ ಸ ಹಾವುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂದ್ರೆ ಸರ್ಪೆಂಟೋಲಜಿ ಸರ್ ಪೈಝೆ ನೆನಪಿಟ್ಕೊಳ್ಬಹುದು ಅದ ಸರ್ಪೆಂಟೊಲಜಿ ಅಂತ ಕರಿತೀವಿ ಯಾವ್ದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂದ್ರೆ ಹಾವುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸರ್ಪಂಟೋಲಜಿ ಅಂತ ಹೇಳ್ತೀವಿ ಇನ್ನ ಭಾಷೆಗಳ ಬಗ್ಗೆ ಲ್ಯಾಂಗ್ವೇಜಸ್ ಬಗ್ಗೆ ಅಧ್ಯಯನ ಮಾಡ್ಬೇಕು ಭಾಷೆಗಳ ಪ್ರಾದೇಶಿಕ ಭಾಷೆಗಳನ್ನ ಬರ್ತವೆ ಅಧಿಕೃತ ಭಾಷೆಗಳನ್ನ ಬರ್ತವೆ ಇಂಥ ಭಾಷೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತ ಫಿಲೋಲಜಿ ಅಂತ ಕರಿತೀವಿ ಹಾಗಾದ್ರೆ ಫಿಲೋಲಜಿ ಅಂತ ಕರಿತೀವಿ ಯಾವ್ದಕ್ಕೆ ಅಂದ್ರೆ ಭಾಷೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಇನ್ನ ಫ್ಲವರ್ಸ್ ಬಗ್ಗೆ ಹೂಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಆಂಥೋಲಜಿ ಅಂತ ಕರಿತೀವಿ ಹೂಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆಂಥೋಲಜಿ ಅಂತ ಹೇಳ್ತೀವಿ ಇನ್ನ ಸಂಪೂರ್ಣವಾಗಿ ಬಾಹ್ಯಾಕಾಶ ಬಗ್ಗೆ ಸ್ಪೇಸ್ ಬಗ್ಗೆ ಅದ ಇಸ್ರೋ ನಾಸಾ ಜಾಗಝಾಸ್ಕೊಮೋಸ್ ಅಂತ ಏನಿವೆಲ್ಲ ಬಾಹ್ಯಾಕಾಶ ಕೇಂದ್ರಗಳಿದಾವೆ ಸೊ ಗ್ರಹಗಳು ಅಥವಾ ಉಪಗ್ರಹಗಳಾಗಿರ್ಬೋದು ಕ್ಷುದ್ರ ಗ್ರಹಗಳಾಗಿರ್ಬೋದು ಧೂಮಕೇತುಗಳಾಗಿರ್ಬೋದು ಇವುಗಳನ್ನ ಒಳಗೊಂಡಿರ್ತಕ್ಕಂಥ ಸೋಲಾರ್ ಸಿಸ್ಟಮ್ ಅಂತ ಏನ್ ಕರಿತೀವಿ ಬಾಹ್ಯಾಕಾಶದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಸ್ಟ್ರೋನೋಮಿ ಅಂತ ಕರಿತೇವೆ ಏನಂತ ಕರಿತೀವಿ ಅಂತಂದ್ರೆ ಅಸ್ಟ್ರೋನೋಮಿ ಅಂತ ಕರಿತೇವೆ ಇನ್ನ ಮರಗಳ ವಾರ್ಷಿಕ ವಯಸ್ಸಿನ ಬಗ್ಗೆ ಅಧ್ಯಯನ ಮಾಡ್ಕ ಏನಂತ ಕರಿತೀವಿ ಅಂದ್ರೆ ಡೆಂಡ್ರೋಕ್ರೋನೊಲಜಿ ಅಂತ ಕರಿತೇವೆ ಒಂದ್ ಮರ ಇರುತ್ತೆ ಮೇಜ್ ನಾವು ಹೆಂಗ್ ಐಡೆಂಟಿಫೈ ಮಾಡ್ತೇವೆ ಅಂದ್ರೆ ಕಾಂಡವನ್ ತೆಗೆದ್ರೆ ಗೊತ್ತಾಗುತ್ತೆ ಕಾಂಡವನ್ನು ಕಟ್ ಮಾಡಿದ್ರೆ ಅದ್ರ ಮರದ ಮೇಲ್ಗಡೆ ಕಾಂಡಗಳ ಮೇಲ್ಗಡೆ ಏನಾಗಿರ್ತಾವ ಅಂತ ಈ ರೀತಿ ರಿಂಗ್ಸ್ ಗಳು ಬಂದಿರ್ತಾವ ಆ ರಿಂಗ್ಸ್ ನಾಲ್ಕಾಗಿತ್ತು ಅಂದ್ರೆ ನಾಲ್ಕು ವರ್ಷ ಆಯ್ತು ನಾಲ್ಕ ವರ್ಷ ಪ್ಲಾಂಟಿ ಆಗೈತಿ ಅಂತ ಎರಡಾಗಿತ್ತು ಅಂದ್ರೆ ಎರಡು ವರ್ಷ ಅಂದಂಗೆ ಅಂದ್ರೆ ಆದ್ರ ವಯಸ್ಸನ್ನ ಕಂಡು ಹಿಡಿಯೋದ್ರಿಂದ ಅಂದ್ರ ಆ ಬೆಳೆಗಳಿಂದ ಅಥವಾ ರಿಂಗ್ಸ್ ಗಳೇನು ಬಿದ್ದಿರ್ತಾವ ಅವುಗಳ ಮೇಲ್ಗಡೆಯಿಂದ ಅದ್ರ ವಯಸ್ಸನ್ನ ಅಂದಾಜ್ ಮಾಡ್ತಾರೆ ಹಾಗಾಗಿ ಮರಗಳ ವೈಜ್ಞಾನಿಕ ವಯಸ್ಸನ್ನ ಅಂದಾಜ್ ಮಾಡಬೇಕ ಏನಂದ್ ಕರಿತೀವಿ ಅಂದ್ರೆ ಡೆಂಡ್ರೋಕ್ರೋನಾಲಜಿ ಅಂತ ಕರೀತಾರೆ ಇನ್ನ ರಕ್ತದ ರಾಸಾಯನಿಕ ಪರೀಕ್ಷೆ ಮಾಡೋದ್ರ ಬಗ್ಗೆ ಏನಂತ ಕರಿತೀವಿ ಅಂದ್ರ ಬಹಳ ಇದಾವೆ ಯಾವುದೋ ಬ್ಲಡ್ ಬಗ್ಗೆ ಅರ್ಧ ಮಾಡೋದ ಹಿಮಾಲಜಿ ಅಂತ ಹೇಳ್ತೀವಿ ಆದ್ರೆ ರಕ್ತದ ಬಗ್ಗೆ ರಾಸಾಯನಿಕ ವಸ್ತು ರಕ್ತ ರಕ್ತ ತಗೊಂಡು ಏನೇನ್ ಇರ್ತವೆ ಯಾವ ಕೆಮಿಕಲ್ಸ್ ಗಳಿರ್ತವೆ ಯಾವ ಆಂಟಿಜನ್ ಆಂಟಿಬೋಡೀಸ್ ಯಾವ್ ಇರ್ತವೆ ಇಂಡ ಇಲ್ಲಿ ಎಲ್ಲ ಇನ್ ಡೀಟೇಲ್ ಆಗಿ ಅಧ್ಯಯನ ಮಾಡೋದಕ್ಕೆ ಏನಂದ್ ಕರಿತೀವಿ ಅಂತ ಸೆರೋಲಜಿ ಅಂತ ಕರಿತೀವಿ ಏನಂತ ಕರಿತೀವಿ ಅಂತಾರ ಸೆರೋಲಜಿ ಇನ್ನ ಮೂಳೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂದ್ ಕರಿತೀವಿ ಅಂತಾರ ಆಸ್ಟ್ರಿಯೋಲಾಜಿ ಅಂತ ಕರಿತೀವಿ ಮೂಳೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಆಸ್ಟ್ರಿಯೋಲಾಜಿ ಮೂಳೆ ಬೇರೆ ಅಂಗಾಂಶ ಬೇರೆ ಅಂಗಾಂಶಗಳ ಬಗ್ಗೆ ಅಧ್ಯಯನ ಟಿಶ್ಯು ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಹಿಸ್ಟೋಲಾಜಿ ಅಂತ ಹೇಳ್ತೀವಿ ಇಲ್ಲಿ ಮೂಳೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆಸ್ಟಿಯೋಲಾಜಿ ಅಂತ ಹೇಳ್ತೀವಿ ಅದ ಮೂಳೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಾರ ಆಸ್ಟಿಯೋಲಾಜಿ ಅಂತ ಹೇಳ್ತೀವಿ ಹಾಗಾದ್ರೆ ಆಹ್ಹ್ ಅತಿ ದೊಡ್ಡ ಮೂಳೆ ಅಂತ ಹೇಳ್ಬಿಟ್ಟು ತೊಡೆ ಮೂಳೆಯನ್ನ ಫಿಮರ್ ಮೂಳೆನ ಅತಿ ದೊಡ್ಡ ಮೂಳೆ ಅಂತ ಹೇಳ್ತೀವಿ ಅಂದ್ ಸ್ಟೆಪ್ಪಿಸ್ ಕಿವಿಲ್ ಇರ್ತಕ್ಕಂಥ ಮೂಳೆನ ಅತಿ ಚಿಕ್ಕ ಮೂಳೆ ಅಂತ ಹೇಳ್ತೀವಿ ಸೊ ಟೋಟಲಿ ಎಷ್ಟು ಬಾಡಿ ಒಳಗಡೆ ಮೂಳೆಗಳಿದಾವೆ ಚಿಕ್ಕ ವಯಸ್ಸಿನಾಗ ಎಷ್ಟಿದ್ವು ಅದ ಸೊ ಯಾವ್ಯಾವ ಎಷ್ಟೆಷ್ಟು ಇದಾವೆ ಮೂಳೆಗಳು ತಲೆ ಬುರುಡಲ್ಲಿ ಎಷ್ಟು ಮೂಳೆಗಳಿದಾವೆ ಮುಖದ ಮೇಲ್ಗಡೆ ಎಷ್ಟು ಮೂಳೆಗಳಿರ್ತವೆ ಕೈಗಳಲ್ಲಿ ಎಷ್ಟು ಮೂಳೆಗಳು ಇರ್ತವೆ ಜಾಯಿಂಟ್ಸ್ ಗಳಲ್ಲಿ ಇನ್ ಮೂಳೆಗಳು ಇರ್ತವೆ ಮತ್ತೆ ಕತ್ತಿನ ಭಾಗದೊಳಗಡೆ ಯಾವ ಮೂಳೆಗಳು ಇರ್ತವೆ ಸೊ ಈ ರೀತಿ ಮೂಳೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತ ಒಸ್ಟ್ರಿಯೋಲಾಜಿ ಅಂತ ಹೇಳ್ತೀವಿ ನೆಕ್ಸ್ಟ್ ಯಾವ್ದು ಅಂತಾರ ಮನುಕುಲದ ಮತ್ತು ಭೂತಕಾಲದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆಂಥ್ರೋಪಾಲಜಿ ಅಂತ ಹೇಳ್ತಾರೆ ಹೌದಾ ಸೊ ಮನುಕುಲ ಹೆಂಗ್ ವಿಕಾಸ ಆಯ್ತು ಅಂಡ್ ಭೂತ ಕಾಲದೊಳಗಡೆ ಹೆಂಗಿದ ಅಟ್ ಪ್ರೆಸೆಂಟ್ ಹೆಂಗಿದ್ದಾನೆ ಹೌದಾ ಸೊ ಹೆಂಗಿದ್ದಾರೆ ವರ್ತಮಾನ ಕಾಲದಲ್ಲಿ ಈಗ ಹೆಂಗಿದಾನೆ ಮನುಷ್ಯ ಆದ್ರೂ ಹಿಂದಕ್ಕೆ ಪಾಸ್ಟ್ ಒಳಗಡೆ ಏನಾಗಿದ್ದ ಮನುಷ್ಯ ಮನುಷ್ಯನ ಬೆಳವಣಿಗೆ ಯಾವ ರೀತಿ ಆಯ್ತು ಎವಲ್ಯೂಷನ್ ಯಾವ ರೀತಿ ಆಯ್ತು ಮನುಷ್ಯ ಮಂಗನಿಂದ ಮಾನವ ಅಂತ ಹೇಳ್ತಾರೆ ಹೌದಾ ಸೊ ಯಾವ ರೀತಿ ಯಾವ ರೀತಿ ಎವಲ್ಯೂಷನ್ ಆಗ್ತಾ ಬಂದ ಮನುಕುಲ ಹೆಂಗ್ ಅಭಿವೃದ್ಧಿ ಆಯ್ತು ಹಿಂದ್ ಹೆಂಗಿದ್ದ ಇವಾಗ ಹೆಂಗಿದ್ದಾನೆ ಅಣದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಾರೆ ಆಂಥ್ರೋಪಾಲಜಿ ಅಂತ ಕರಿತೀವಿ ಹಾಗಾದ್ರೆ ಸರ್ಪಂಟಾಲಜಿ ಅಂದ್ರೆ ಹಾವುಗಳ ಬಗ್ಗೆ ಅಧ್ಯಯನ ಮಾಡೋದು ಫಿಲಾಲಜಿ ಅಂದ್ರೆ ಭಾಷೆಗಳ ಬಗ್ಗೆ ಅಧ್ಯಯನ ಮಾಡುದು ಆಂಥಾಲಜಿ ಅಂದ್ರೆ ಹೂವುಗಳ ಬಗ್ಗೆ ಅಸ್ಟ್ರಾಲಜಿ ಅಂದ್ರೆ ಬಾಹ್ಯಾಕಾಶದ ಬಗ್ಗೆ ಡೆಂಡ್ರೋಕ್ರೋನಾಲಜಿಗಳು ಅಂತಂದ್ರೆ ಈ ಒಂದು ಮರಗಳ ವಾರ್ಷಿಕ ವಯಸ್ಸನ್ನು ಅಂದಾಜ್ ಮಾಡೋದು ಸಿರಾಲಜಿ ಅಂದ್ರೆ ರಕ್ತದ ರಾಸಾಯನಿಕ ವಸ್ತುಗಳ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದು ಸಿರಾಲಜಿ ಅಂತ ಹೇಳ್ತೀವಿ ಜಸ್ಟ್ ರಕ್ತದ ಘಟಕಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಹೆಮಾಲಜಿ ಅಂತ ಹೇಳ್ತೀವಿ ಆಸ್ಟ್ರೋಲಜಿ ಅಂತಂದ್ರೆ ಮೂಳೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕಂತ ಅಂತ ಹೇಳ್ತೀವಿ ಇನ್ನ ಮನುಷ್ಯನ ಬಗ್ಗೆ ಅಧ್ಯಯನ ಮನುಷ್ಯನ ವಿಕಾಸದ ಬಗ್ಗೆ ಅಧ್ಯಯನ ಮಾಡೋದು ಯಾವುದು ಅಂತಂದ್ರ ಆಂಥ್ರೋಪೊಲಜಿ ಅಂತ ಕರೀತಾರೆ ಇನ್ನ ಕಾಸ್ಮಾಲಜಿ ಯಾವುದು ಅಂತ ವಿಶ್ವ ಹೆಂಗ್ ಉಗಮ ಆಯ್ತು ಅದ ಬಿಗ್ ಬ್ಯಾಂಡ್ ಥೇರಿ ಅಂತ ಹೇಳ್ತಾರೆ ವಿಶ್ವ ಉಗಮ ಕಾರಣವಾಗಿರ್ತಕ್ಕಂಥ ಯಾವ್ದು ಅಂದ್ರೆ ಬಿಗ್ ಬ್ಯಾಂಡ್ ಥೇರಿ ಅಂತ ಹೇಳ್ತಾರೆ ಯಾವ ರೀತಿ ವಿಶ್ವ ಉಗಮ ಆಗತ್ತೆ ಯಾವ ರೀತಿ ಜೀವಿಗಳ ವಿಕಾಸ ಅದು ಸೊ ಯಾವ ರೀತಿ ನಮ್ಮ ಭೂಮಿ ಹುಟ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂದ್ರೆ ಕಾಸ್ಮಾಲಜಿ ಅಂತ ಕರಿತೀವಿ ಕಾಸ್ಮಾಲಜಿ ಸಸ್ಯ ಮತ್ತು ಪ್ರಾಣಿಗಳ ವರ್ಗೀಕರಣ ಬಗ್ಗೆ ನಾನು ಅವಾಗಲೇ ಹೇಳಿದೆ ವರ್ಗೀಕರಣದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ ಅಂತ ಟೆಕ್ಸಾನೋಮಿ ಅಂತ ಕರೀತಾರೆ ಕಿಂಗ್ಡಮ್ ಅಂತ ಬರುತ್ತೆ ಫೈಲಮ್ ಅಂತ ಬರುತ್ತೆ ಹೌದಾ ಸೊ ಆರ್ಡರ್ ಅಂದ್ ಬರುತ್ತೆ ಕ್ಲಾಸ್ ಅಂತ ಬರುತ್ತೆ ಆಮೇಲೆ ನೆಕ್ಸ್ಟ್ ಜೀನಸ್ ಸ್ಪೇಸೀಸು ಈ ರೀತಿ ಅಂದ್ರೆ ಸಾಮ್ರಾಜ್ಯ ವಂಶ ಗಣ ಕುಟುಂಬ ಜಾತಿ ಪ್ರಭೇದ ಈ ರೀತಿ ಹೆಂಗ ವರ್ಗಗಳನ್ನ ಡಿವೈಡ್ ಮಾಡ್ಕೊಂಡ್ ಬರ್ತಾರೆ ಇದು ಈ ಅಂದ್ರೆ ಹೋಮೋಸೆಫಿಯನ್ಸ್ ಅಂತ ಮನುಷ್ಯ ಇದ್ದಾನೆ ಸೊ ಮನುಷ್ಯ ಯಾವ ಗೆ ಸೇರಿದಾನೆ ಯಾವ ಫೈಲಮ್ ಸೇರಿದಾನೆ ಯಾವ ಫ್ಯಾಮಿಲಿ ಸೇರಿದಾನೆ ಈ ರೀತಿ ಪ್ರತಿಯೊಂದು ಜೀವಿಗಳನ್ನ ವರ್ಗೀಕರಣ ಮಾಡೋದಕ್ಕೆ ಯಾವುದು ಅಂತರ ಟೆಕ್ಸನೋಮಿ ಆ ವರ್ಗೀಕರಣ ಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತ ಟೆಕ್ಸಾನೋಮಿ ಅಂತ ಕರಿತೀವಿ ಗಾಳಿಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಯಾವ್ದು ಅಂತ ಅನಿಮಾಲಜಿ ಅಂತ ಕರಿತೀವಿ ಅದ ಗಾಳಿಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅನಿಮಾಲಜಿ ಅಂತ ಹೇಳ್ತೇವೆ ಇನ್ನ ವಿಷಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ವಿಷದ ಬಗ್ಗೆ ಅಧ್ಯಯನ ಟಾಕ್ಸಿಕ್ ಅಂದ್ರೆ ಪಾಯ್ಸನ್ ಸೊ ವಿಷದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂದ್ರೆ ಟಾಕ್ಸಿಕಾಲಜಿ ಅಂತ ಹೇಳ್ತೀವಿ ಅದ ಕಂಪ್ಲೀಟ್ಲಿ ಆ ಈ ಒಂದು ಪಾಯ್ಸನ್ ಸಬ್ನ್ಸ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಟಾಕ್ಸಿಕೋಲಾಜಿ ಅಂತ ಹೇಳ್ತೀವಿ ಇನ್ನ ಶಿಲೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತ ಪೆಟ್ರೋಲಜಿ ಅಂತ ಕರಿತೀವಿ ಶಿಲೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪೆಟ್ರೋಲಜಿ ಅಂತ ಕರೀತಾರೆ ಪೆಟ್ರೋಲಜಿ ಅಂದ್ರೆ ಶಿಲೆಗಳ ಬಗ್ಗೆ ಅಧ್ಯಯನ ಮಾಡೋದು ಇನ್ನ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತರ ಪೆಡೋಲಜಿ ಅಂತ ಕರಿತೀವಿ ಪೆಡೋಲಜಿ ಅಂತಂದ್ರೆ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪೆಡೋಲಜಿ ಅಂತ ಕರಿತಾರೆ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡೋದು ಇನ್ನ ಕ್ಯಾನ್ಸರ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ ಅಂತಾರ ಆಂಕೋಲಜಿ ಅಂತ ಕರೀತಾರೆ ಕ್ಯಾನ್ಸರ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆಂಕೋಲಜಿ ಅದ ಕ್ಯಾನ್ಸರ್ ಈಗ ಕ್ಯಾನ್ಸರ್ ಅಂತ ಬಂದಾಗ ಅದ್ರಲ್ಲಿ ವೆರೈಟಿ ಆಫ್ ಕ್ಯಾನ್ಸರ್ ಯಾವ್ದೋ ಬ್ರೈನ್ ಕ್ಯಾನ್ಸರ್ ಅಂತಿದೆ ಲಂಗ್ ಕ್ಯಾನ್ಸರ್ ಅಂತಿದೆ ಲಿವರ್ ಕ್ಯಾನ್ಸರ್ ಅಂತಿದೆ ಬ್ಲಡ್ ಕ್ಯಾನ್ಸರ್ ಮೋಸ್ಟ್ ಡೇಂಜರಸ್ ಯಾವುದು ಅಂದ್ರೆ ಬ್ಲಡ್ ಕ್ಯಾನ್ಸರ್ ಸೊ ಈ ಒಂದು ಅಂತ ಕ್ಯಾನ್ಸರ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಅಂಕೋಲಜಿ ಅಂತ ಕರಿತೀವಿ ಇನ್ನ ಹಳೆ ಕಾಲದ ವಸ್ತುಗಳು ಆ ಹಳೆ ಕಾಲದ ವಸ್ತುಗಳು ಯೂಶುಲಿ ಪ್ರಾಚೀನ ವಸ್ತುಗಳು ಅಂತ ಏನ್ ಕರಿತೀವಿ ಹೌದಾ ಪಳೆಯುವಳಿಕೆಗಳು ಅಂತ ಏನ್ ಕರೀತಾರೋ ಅಂತ ಒಂದು ಫೋಸಿಲ್ಸ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ ಅಂತ ಆರ್ಕಿಯೋಲಾಜಿ ಅಂತ ಹೇಳ್ತಾರೆ ಈ ಒಂದು ನಮ್ಮ ಗುಜರಾತ್ ಅಲ್ಲಿ ಒಂದು ಆರ್ಕಿಯೋಲಾಜಿಕಲ್ ಪಾರ್ಕ್ ಇದೆ ಯಾವ್ದು ಅಂದ್ರೆ ಗುಜರಾತ್ ಅಲ್ಲಿ ಇರ್ತಕ್ಕಂಥ ಒಂದು ಆರ್ಕಿಯೋಲಾಜಿಕಲ್ ಪಾರ್ಕ್ ಇವನ್ ಯುನೆಸ್ಕೋ ಪಾರಂಪರಿಕ ಪಟ್ಟಿಯೊಳಗಡೆ ಕೂಡ ಸೇರಿದೆ ಹೌದಾ ಸೊ ಈ ಒಂದು ಆರ್ಕಿಯೋಲಾಜಿಕಲ್ ಪಾರ್ಕ್ ಯಾವ್ದು ಅಂತಾರ ಗುಜರಾತ್ ಅಂತ ಹೇಳ್ತೀವಿ ಅಲ್ಲಿರ್ತಕ್ಕಂಥ ಒಂದು ಆರ್ಕಿಯೋಲಾಜಿಕಲ್ ಪಾರ್ಕ್ ಅನ್ನ ಇವನ್ ಯುನೆಸ್ಕೋ ಪಾರಂಪರಿಕ ಒಳಗ ಸೇರ್ಪಡೆ ಆಗಿದೆ ಆರ್ಕಿಯೋಲಜಿ ಅಂತರ ಹಳೆಯ ವಸ್ತುಗಳು ಪ್ರಾಚೀನದಲ್ಲಿರ್ತಕ್ಕಂಥ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆರ್ಕಿಯೋಲಜಿ ಅಂತ ಕರೀತಾರೆ ಇನ್ನ ಕೀಟಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದಕ್ಕೆ ಕೀಟಗಳು ಇನ್ಸೆಕ್ಟ್ಸ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತ ಎಂಟಮಾಲಜಿ ಅಂತ ಕರಿತೀವಿ ಎನಿಮಾಲಜಿ ಬೇರೆ ಎನಿಮಾಲಜಿ ಅಂದ್ರೆ ಗಾಳಿ ಬಗ್ಗೆ ಎಂಟಮಾಲಜಿ ಅಂತ ಕೀಟಗಳ ಬಗ್ಗೆ ಅಧ್ಯಯನ ಮಾಡೋದು ಇನ್ನ ನೆಕ್ಸ್ಟ್ ಯಾವುದು ಅಂದ್ರೆ ಭೂಕಂಪಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತಾರೆ ಅಂದ್ರೆ ಸಿಸ್ಮೋಲಜಿ ಅಂತ ಕರಿತಾರೆ ಅದು ಭೂಕಂಪದ ತೀವ್ರತೆ ಯಾವ್ದು ಅಂದ್ರೆ ಸಿಸ್ಮೋಗ್ರಾಫ್ ಅಂತ ಹೇಳ್ತಿವಿ ಭೂಕಂಪನ ಹಳೆಯದು ಸೊ ಇಲ್ಲಿ ಯಾವುದು ಅಂದ್ರೆ ಸಿಸ್ಮೋಲಜಿ ಅಂತರ ಭೂಕಂಪದ ಬಗ್ಗೆ ಅಧ್ಯಯನ ಆಗುತ್ತೆ ಭೂಕಂಪ ಎಷ್ಟಾಯ್ತು ಎಷ್ಟು ಅಂತ ಅಂತರಾಳದಿಂದ ಆಗುತ್ತೆ ಆದ್ಮೇಲೆ ಎಷ್ಟು ಎಫೆಕ್ಟ್ ಆಯ್ತು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಕ್ಕಂತಾನೆ ಸಿಸ್ಮೋಲಜಿ ಅಂತ ಶಾಸ್ತ್ರ ಇದೆ ಇನ್ನ ಹಕ್ಕಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತ ಆರ್ನಿಥೋಲಜಿ ಅಂತ ಕರಿತೇವೆ ಯಾವ್ದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂತರ ಹಕ್ಕಿಗಳ ಬಗ್ಗೆ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆರ್ನಿಥಲಜಿ ಇನ್ನ ತರಕಾರಿ ಬೆಳೆಯೋದ್ರ ಕುರಿತಾಗಿ ತರಕಾರಿಗಳು ಬೆಳೆಯೋದ್ರ ಕುರಿತಾಗಿ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತ ಒಲರಿ ಕಲ್ಚರ್ ಅಂತ ಕರೀತಾರೆ ತರಕಾರಿ ಕುರಿತಾಗಿ ಅಧ್ಯಯನ ಮಾಡೋದು ಒಲರಿ ಕಲ್ಚರ್ ಅಂತ ಕರಿತೇವೆ ಇನ್ನ ಜೇನು ಸಾಕಾಣಿಕೆ ಬಗ್ಗೆ ಹೌದಾ ಯಾವ್ದು ಅಂತರ ಜೇನು ಸಾಕಾಣಿಕೆ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಾರ ಅಪಿ ಕಲ್ಚರ್ ಅಂತ ಕರಿತೀವಿ ಜೇನು ಸಾಕಾಣಿಕೆ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಪ್ಪಿ ಕಲ್ಚರ್ ಅಂತ ಕರಿತೀವಿ ಇನ್ನ ಮೀನುಗಳನ್ನ ಸಾಕಾಣಿಕೆ ಮಾಡೋದಕ್ಕೆ ಫಿಷರೀಸ್ ಅಂತ ಹೇಳ್ತೀವಿ ಎರೆ ಹುಳುಗಳನ್ನ ಸಾಕಾಣಿಕೆ ಮಾಡೋದು ವರ್ಮಿ ಕಲ್ಚರ್ ಅಂತ ಕರಿತೀವಿ ರೇಷ್ಮೆ ಸಾಕಾಣಿಕೆಗೆ ಸಿರಿ ಕಲ್ಚರ್ ಅಂತ ಹೇಳ್ತೀವಿ ಹೌದಾ ಸೊ ಅದೇ ರೀತಿ ಜೇನು ಹುಳು ಸಾಕಣೆ ಮಾಡೋದಕ್ಕೆ ಏನಂತ ಕರಿತಾರೆ ಅಂತಾರೆ ಅಪ್ಪಿ ಕಲ್ಚರ್ ಅಂತ ಕರಿತಾರೆ ರೇಷ್ಮೆ ಹುಳು ಸಾಕಾಣಿಕೆಗೆ ಸಿರಿ ಕಲ್ಚರ್ ಅಂತ ಕರಿತೀವಿ ಎರೆ ಹುಳು ಸಾಕಾಣಿಕೆಗೆ ವರ್ಮಿ ಕಲ್ಚರ್ ಅಂತ ಕರಿತೀವಿ ಮೀನುಗಳನ್ನ ಸಾಕಾಣಿಕೆ ಮಾಡೋದಕ್ಕೆ ಏನಂತ ಕರಿತೀವಿ ಫಿಶರೀಸ್ ಅಂತ ಕರಿತೀವಿ ಓಕೆ ಇನ್ನ ಬೆಳೆಗಳ ಉತ್ಪನ್ನದ ಬಗ್ಗೆ ಅದರ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಬಗ್ಗೆ ಬೆಳೆಗಳ ಉತ್ಪನ್ನದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತ ಅಗ್ರೋಲಾಜಿ ಅಂತ ಕರೀತಾರೆ ಏನಂತ ಕರಿತೀವಿ ಅಂತ ಅಗ್ರೋಲಾಜಿ ಅಂತ ಕರೀತಾರೆ ಇನ್ನ ಚರ್ಮದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂದ್ರೆ ಡರ್ಮೆಟೋಲಾಜಿ ಚರ್ಮದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂದ್ರೆ ಡರ್ಮೆಟೊಲಾಜಿ ಸೊ ಸ್ಕಿನ್ ಸ್ಕಿನ್ ಬಗ್ಗೆ ಅಧ್ಯಯನ ಮಾಡೋದು ಡರ್ಮೆಟೋಲಾಜಿ ಅಂತ ಹೇಳ್ತೀವಿ ಇನ್ನ ಅಣುವಂಶೀಯತೆ ಮತ್ತು ವ್ಯತ್ಯಯತೆ ಅಣುವಂಶಯ ಅಂದ್ರೆ ತಂದೆಯಂಗೆ ಮಗು ಇರಕ್ಕೆ ಅಥವಾ ತಾಯಿ ಹಂಗೆನೇ ಮಗು ಇರಕ್ಕೆ ಅಥವಾ ಒಂದ್ ಜನರೇಷನ್ ಟು ಇನ್ನೊಂದ್ ಜನರೇಷನ್ ಈ ಜೀನ್ಸ್ಗಳು ಕ್ಯಾರಿ ಔಟ್ ಆಗೋದ್ರ ಬಗ್ಗೆ ಆಗಿರ್ಬಹುದು ಅಣುವಂಶೀಯತೆ ಬಗ್ಗೆ ಮತ್ತ ವ್ಯತ್ಯಾಸಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಏನಂತ ಕರಿತೀವಿ ಅಂತ ಜನಟಿಕ್ಸ್ ಅಂತ ಹೇಳ್ತೀವಿ ಅಣುವಂಶೀಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಹೆರಿಟಿಟರಿ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಜೆನೆಟಿಕ್ಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ಯಾವ್ದು ಒಂಥರ ಸಮುದ್ರದ ಒಳಭಾಗದಲ್ಲಿರ್ತಕ್ಕಂಥ ಶಬ್ದಗಳನ್ನ ಅದು ಸಮುದ್ರದ ಒಳಭಾಗದಲ್ಲಿರ್ತಕ್ಕಂಥ ಶಬ್ದಗಳ ಬಗ್ಗೆ ಅಧ್ಯಯನ ಮಾಡಕ್ಕೆ ಹೈಡ್ರೋ ಆಕ್ಯೋಟಿಕ್ಸ್ ಅಂತ ಹೇಳ್ತೀವಿ ಹೈಡ್ರೋ ಅಂತ ಕರಿತೀವಿ ಸೊ ಇಲ್ಲಿ ಮುಖ್ಯವಾಗಿ ಇವಿಷ್ಟು ಅಂತಂದ್ರೆ ನಮಗೆ ಒಳಗೆ ನಾವು ನೋಡ್ತಕ್ಕಂಥ ಪ್ರಮುಖ ಬ್ರಾಂಚಸ್ಗಳು ನೋಡ್ರಿ ಹಣ್ಣಿನ ಬಗ್ಗೆ ಅಧ್ಯಯನ ಮಾಡೋದು ಪೊಮಾಲಜಿ ಅಂತ ಹೇಳ್ತೀವಿ ಶಿಲೀಂಧ್ರಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಮೈಕಾಲಜಿ ಮಧ್ಯ ತಯಾರಿಕೆ ಬಗ್ಗೆ ಐನಾಲಜಿ ನಾಣ್ಯ ಮತ್ತು ಪದಕಗಳ ತಯಾರಿಕೆಗೆ ನಿಮಿಸ್ಮೆಟಿಕ್ಸ್ ಅಂತ ಹೇಳ್ತೀವಿ ಹುಲಿನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಗ್ರೋಸ್ಟ್ರೋ ಈ ಒಂದು ಅಗ್ರೋಸ್ಟ್ರಾಲಜಿ ಅಂತ ಹೇಳ್ತೀವಿ ಮೃದ್ವಂಗಿಗಳ ಬಗ್ಗೆ ಅಧ್ಯಯನ ಮಾಡೋದು ಕನ್ಕಾಲಜಿ ರೋಗಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪ್ಯಾಥಾಲಜಿ ಹಲಿಗೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪೈಕಾಲಜಿ ನೆಕ್ಸ್ಟ್ ಹಾವುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸರ್ಪೆಂಟಾಲಜಿ ಭಾಷೆಗಳ ಅಧ್ಯಯನ ಮಾಡೋದಕ್ಕೆ ಪಿಲ್ಲಾಲಜಿ ಹೂಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನ್ ಕೇಳ್ತೀವಿ ಅಂದ್ರೆ ಆಂಥ್ರಾಲಜಿ ಅಂತ ಹೇಳ್ತೀವಿ ಬಾಹ್ಯಾಕಾಶದ ಕೇಂದ್ರದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಸ್ಟ್ರೋನೊಮಿ ಅಂತ ಹೇಳ್ತೀವಿ ಮರಗಳ ವಾರ್ಷಿಕ ವಯಸ್ಸನ್ನ ಅಂದಾಜು ಮಾಡಕ್ಕೆ ಡೆಂಡ್ರೋಕ್ರೊನಾಲಜಿ ರಕ್ತದ ರಾಸಾಯನಿಕ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸಿರೋಲಜಿ ಅಂತ ಹೇಳ್ತೀವಿ ಮೂಳೆಗಳ ಬಗ್ಗೆ ಅಧ್ಯಯನ ಮಾಡೋಕೆ ಆಸ್ಟ್ರಾಲಜಿ ನೆಕ್ಸ್ಟ್ ಮಣಕುಲದ ವಿಕಾಸದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಯಾವ್ದು ಅಂತಂದ್ರೆ ಆಂಥ್ರಪೋಲಜಿ ಅಂತ ಹೇಳ್ತೀವಿ ವಿಶ್ವದ ಗುಮದ ಬಗ್ಗೆ ಅಧ್ಯಯನ ಮಾಡೋದು ಕಾಸ್ಮಾಲಜಿ ಸಸ್ಯ ಮತ್ತು ಪ್ರಾಣಿಗಳ ವರ್ಗೀಕರಣದ ಬಗ್ಗೆ ಟ್ಯಾಕ್ಸಾನಮಿ ಗಾಳಿಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆನಿಮಾಲಜಿ ವಿಶ್ವದ ಬಗ್ಗೆ ಅಧ್ಯಯನ ಮಾಡೋದು ಟಾಕ್ಸಿಕಾಲಜಿ ಶಿಲೆಗಳ ಅಧ್ಯಯನ ಮಾಡೋದು ಪೆಟ್ರೋಲಜಿ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡೋದು ಪೆಡಾಲಜಿ ಕ್ಯಾನ್ಸರ್ ಬಗ್ಗೆ ಅಧ್ಯಯನ ಮಾಡೋದು ಕಾಂಕಾಲಜಿ ಪ್ರಾಚೀನ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆರ್ಕಿಯಾಲಜಿ ಕೀಟಗಳ ಬಗ್ಗೆ ಅಧ್ಯಯನ ಮಾಡೋದು ಕೆಂಟಮಾಲಜಿ ನೆಕ್ಸ್ಟ್ ಭೂಕಂಪಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಯಾವುದು ಅಂತಂದ್ರೆ ಈ ಒಂದು ಹ್ಮ್ ಯಾವುದು ಅಂತಂದ್ರೆ ಸಿಸ್ಮೋಲಜಿ ಅಂತ ಹೇಳ್ತೀವಿ ಅದೇ ರೀತಿ ಹಕ್ಕಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅರ್ಥ ಈ ಒಂದು ಅರ್ನಿತೋಫಿ ಅರ್ಣಿತೋಲಜಿ ಅಂತ ಹೇಳ್ತೀವಿ ಸ್ಪೆಷಲಿ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡೋದು ತರಕಾರಿ ಬೆಳೆದ್ರ ಬಗ್ಗೆ ಒಲರಿ ಕಲ್ಚರ್ ಅಂತ ಹೇಳ್ತೀವಿ ಜೇನು ಸಾಕಾಣಿಕೆ ಬಗ್ಗೆ ಅಪಿ ಕಲ್ಚರ್ ರೇಷ್ಮೆ ಸಾಕಾಣಿಕೆ ಬಗ್ಗೆ ಸೆರಿಕಲ್ಚರ್ ನೆಕ್ಸ್ಟ್ ಎರೆಹುಳು ಸಾಕಾಣಿಕೆಗೆ ವರ್ಮಿ ಕಲ್ಚರ್ ಬೆಳೆಗಳ ಉತ್ಪನ್ನದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಯಾವುದು ಅಂದ್ರೆ ಅಗ್ರೋಲಜಿ ಅಂತ ಹೇಳ್ತೀವಿ ಚರ್ಮದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಡರ್ಮಿಟೊಲಜಿ ಅಣುವಂಶಯತೆ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಜೆನೆಟಿಕ್ಸ್ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಯಾವ್ದು ಅಂತ ಇಲ್ಲೊಂದಿದೆ ವಿಸ್ಕೋಸಿಟಿ ಬಗ್ಗೆ ಅಧ್ಯಯನ ಮಾಡೋದು ಅದ ಸೊ ವಿಸ್ಕೋಸಿಟಿ ಸ್ಥಿಗ್ನತೆ ಅಂತ ಹೇಳ್ತೀವಿ ಅದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಕರಿತೀವಿ ಅಂದ್ರೆ ರಿಯೋಲಾಜಿ ಅಂತ ಕರಿತೀವಿ ಇನ್ನ ಸಮುದ್ರದ ಏನು ಶಬ್ದ ಬರತಕ್ಕಂಥದ್ದೇನು ಸೌಂಡ್ ಬರುತ್ತೋ ಸೊ ಆ ರೀತಿ ಸೌಂಡ್ ಬಗ್ಗೆ ಅಧ್ಯಯನ ಮಾಡೋದು ಯಾವ್ದು ಅಂದ್ರೆ ಹೈಡ್ರೋಕೋಟಿಕ್ಸ್ ಅಂತ ಹೇಳ್ತೀವಿ ಇನ್ನ ವಿಜ್ಞಾನದೊಳಗಡೆ ಇದು ಒಂದು ಜಿಯೋಗ್ರಫಿಕಲ್ ಪಾರ್ಟ್ ಕೂಡ ಹೌದು ಜೊತೆಗೆ ಸೈನ್ಸ್ ಪಾರ್ಟ್ ಕೂಡ ಹೌದು ಪ್ರಮುಖ ಸಿದ್ಧಾಂತಗಳು ಅಂತ ಹೇಳ್ತೀವಿ ಥೇರೀಸ್ ಅಂತ ಹಾಗಾದ್ರೆ ಇಲ್ಲಿ ಭೂ ಕೇಂದ್ರೀಯ ಸಿದ್ಧಾಂತ ಅಂತ ಹೇಳ್ತೀವಿ ಭೂ ಕೇಂದ್ರೀಯ ಸಿದ್ಧಾಂತ ಜಿಯೋ ಸೆಂಟ್ರಿಕ್ ಮಾಡಲ್ ಅಂತ ಹೇಳ್ತಾರೆ ಹಾಗಾದ್ರೆ ಅದನ್ನ ಅದರನ್ನ ಐಡೆಂಟಿಫೈ ಅದ್ರ ಪ್ರಪೋಸಲ್ ಇಟ್ಟವ್ರು ಯಾರು ಅಂತಂದ್ರ ಅದನ್ನ ಕ್ಲಾಡಿಯಸ್ ಟಾಲೆಮಿ ಟಾಲೆಮಿ ಅಂತ ಹೇಳ್ತೀವಿ ಸೊ ಅದನ್ನ ಪಾಯಿಂಟ್ ಮಾಡಿದಾರ ಯಾರು ಅಂತಂದ್ರ ಟೊಲೆಮಿ ಅವರು ಸೊ ಕ್ಲಾಡಿಯಸ್ ಟೊಲೆಮಿ ಅಂತ ಹೇಳ್ತೀವಿ ಹಾಗಾದ್ರೆ ಭೂ ಕೇಂದ್ರೀಯ ಸಿದ್ಧಾಂತ ಏನ್ ಹೇಳುತ್ತೆ ಅಂತಂದ್ರೆ ಭೂಮಿಯನ್ನ ಸೆಂಟರ್ ಆಗಿ ಇಟ್ಕೊಳ್ಳುತ್ತೆ ಅದ ಭೂಮಿಯನ್ನ ಸೆಂಟರ್ ಆಗಿ ಇಟ್ಕೊಂಡು ಭೂ ಕೇಂದ್ರೀಯ ಅಂದ್ರೆ ಭೂ ಭೂಮಿನೇ ಕೇಂದ್ರ ಆಗಿರ್ತತಿ ಅಂತ ಹೇಳ್ತಾರೆ ಚಂದ್ರ ಸೂರ್ಯ ಮತ್ತು ಇತರೆ ಗ್ರಹಗಳು ಭೂಮಿಯನ್ನು ಸುತ್ತುವರಿತವೆ ಅಂದ್ರೆ ಭೂಮಿನೇ ಸೆಂಟರ್ ಆಗಿರುತ್ತೆ ಅದ್ರ ಸುತ್ತ ಸುತ್ತಲೂ ಏನಾಗುತ್ತೆ ಅಂದ್ರೆ ಚಂದ್ರ ಸೂರ್ಯ ಮತ್ತು ಇತರೆ ಗ್ರಹಗಳು ಭೂಮಿಯನ್ನ ಸುತ್ತಾಕ್ತವೆ ಅಂತ ಹೇಳ್ಬಿಟ್ಟು ಭೂ ಕೇಂದ್ರ ಸಿದ್ಧಾಂತ ಪ್ರತಿಪಾದನೆ ಮಾಡಿದವರು ಯಾರು ಅಂದ್ರೆ ಟಾಲೆಮಿ ಅವರು ಸೂರ್ಯ ಕೇಂದ್ರ ಸಿದ್ಧಾಂತ ಕೊಟ್ಟವ್ರು ಯಾರು ಅಂತಂದ್ರೆ ಆರ್ಯಭಟ್ಟ ಆರ್ಯಭಟ್ ಹೇಳ್ತಾರೆ ಜೊತೆಗೆ ನಿಕೋಲಸ್ ಅವರು ನಿಕೋಲಸ್ ಮತ್ತು ಕೊಪ್ಪರ್ಣಿಕಸ್ ಕೂಡ ಏನ್ ಹೇಳ್ತಾರೆ ಅಂತ ಅದ್ರ ಬಗ್ಗೆನೇ ಹೇಳ್ತಾರೆ ನಿಕೋಲಸ್ ಕೊಪರ್ಣಿಕಸ್ ಕೂಡ ಹೇಳ್ತಾರೆ ಒಬ್ರು ಆರ್ಯಭಟ್ಟ ಇನ್ನೊಬ್ರು ಯಾರು ಅಂದ್ರೆ ನಿಕೋಲಸ್ ಕೊಪರ್ಣಿಕಸ್ ಸೊ ಇವ್ರೇನ್ ಹೇಳ್ತಾರೆ ಅಂದ್ರೆ ಮೇನ್ ಸೆಂಟರ್ ಯಾರು ಅಂದ್ರೆ ಕೇಂದ್ರನೇ ಸೂರ್ಯ ಸೂರ್ಯನ ಸುತ್ತ ಏನಾಗ್ತವೆ ಅಂದ್ರೆ ಆಗಿರ್ಬೋದು ಬೇರೆ ಬೇರೆ ಆಕಾಶಕಾಯಗಳು ಆ ತಿರುಗ್ತಾ ಇರ್ತವೆ ಕಕ್ಷಾಪಥದಲ್ಲಿ ಅಂತ ಹೇಳ್ಕೊಟ್ಟರು ಯಾರು ಅಂದ್ರೆ ಆರ್ಯಭಟ ಮತ್ತು ನಿಕೋಲಸ್ ಕೋಪಣಿಕಸ್ ಸೊ ಸೂರ್ಯ ಕೇಂದ್ರ ಸಿದ್ಧಾಂತ ಅಂತ ಹೇಳ್ತೇವೆ ಸೂರ್ಯ ಕೇಂದ್ರೀಯ ಸಿದ್ಧಾಂತ ಪ್ರತಿಪಾದನೆ ಮಾಡಿದವರು ಯಾರು ಅಂದ್ರೆ ಆರ್ಯಭಟ ಮತ್ತು ನಿಕೋಲಸ್ ಕೋಪಣಿಕಸ್ ಗ್ರಹಗಳ ಚಲನೆಯ ನಿಯಮವನ್ನ ಪ್ರತಿಪಾದನೆ ಮಾಡಿದವರು ಯಾರು ಅಂತ ಜೋಹಣೆಸ್ ಕೆಪ್ಲರ್ ಕೆಪ್ಲರ್ ಲಾಸ್ ಅಂತ ಹೇಳ್ತೀವಿ ಕೆಪ್ಲರ್ ಅವರು ಸೊ ಕೆಪ್ಲರ್ ಲಾಸ್ ಅಂತಾನೆ ಫೇಮಸ್ ಇದಾವೆ ಗ್ರಹಗಳು ಸೂರನ್ ಸುತ್ತ ಅಂಡಾಕಾರವಾಗಿ ಚಲಿಸಲಿಕ್ಕೆ ಕಾರಣಗಳು ಏನು ಫಸ್ಟ್ ಲಾ ಸೆಕೆಂಡ್ ಲಾ ಥರ್ಡ್ ಲಾ ಗಳನ್ನ ಏನ್ ಮಾಡ್ತಾರೆ ಅಂತ ಕೊಡ್ತಾ ಹೋಗ್ತಾರೆ ಸೂರ್ಯ ಕೇಂದ್ರಿತ ಕೋಪರ್ನಿ ಸೂರ್ಯ ಕೇಂದ್ರಿತ ಸಿದ್ಧಾಂತ ಅಂತ ಹೇಳ್ತೀವಿ ಅವರು ಕೊಟ್ಟಿದ್ದು ದೂರದರ್ಶಕದ ಮೂಲಕ ಏನ್ ಮಾಡ್ತಾರೆ ಅಂತ ಸೂರ್ಯನೇ ಕೇಂದ್ರದಲ್ಲಿ ಇದ್ಕೊಂಡು ಸೂರ್ಯನ ಸುತ್ತ ರಿಮೇನಿಂಗ್ ಎಲ್ಲಾ ಗ್ರಹಗಳು ಅಂದ್ರೆ ಸುತ್ತ ಹಾಕ್ತಾ ಇರ್ತವೆ ಸೊ ಅದನ್ನ ಈ ಒಂದು ಜಿಯೈಡ್ ಮಾದರಿಯಲ್ಲಿ ಯಾರು ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಗೆಲೀಲಿಯವ್ರ ಎಕ್ಸ್ಪ್ಲೈನ್ ಮಾಡ್ತಾರೆ ಅದ್ ಭೂಮಿ ಒಂದು ಜಿಯಡ್ ಮಾದರಿಯಲ್ಲಿ ಇದೆ ಜೊತೆಗೆ ಯಾವೊಂದು ದೂರದರ್ಶಕವನ್ನ ಬಳಸ್ಕೊಂಡು ಸೂರ್ಯನೇ ಸೆಂಟರ್ ಇದಾನೆ ಸೂರ್ಯನೇ ಸುತ್ತಲೂ ಈ ಒಂದು ಆಕಾಶಕಾಯಿಗಳು ಆ ವೃತ್ತಾಕಾರ ಪಥದಲ್ಲಿ ಚಲಿಸ್ತಾ ಇರ್ತವೆ ಅಂತ ಹೇಳ್ಕೊಟ್ಟವ್ರು ಯಾರು ಅಂತಂದ್ರೆ ಅವರು ಸೊ ಹಾಗಾದ್ರೆ ಒಂದು ಭೂ ಕೇಂದ್ರೀಯ ಸಿದ್ಧಾಂತ ಸೂರ್ಯ ಕೇಂದ್ರೀಯ ಸಿದ್ಧಾಂತ ಗ್ರಹಗಳ ಚಲನೆಯ ನಿಯಮ ಸೂರ್ಯ ಕೇಂದ್ರಿತ ಕೊಪರ್ನಿಕಸ್ ಅಂತ ಹೇಳ್ತಾರೆ ಅಂದ್ರೆ ಕೊಪರ್ನಿಕಸ್ ಅವ್ರದ್ದು ಹೇಳ್ತಕ್ಕ ಎಕ್ಸ್ಟೆನ್ಶನ್ ಮಾಡ್ಕೊಂಡು ಹೇಳ್ತಾರೆ ಇನ್ನ ಸಸ್ಯಗಳಿಗೆ ಸಂಬಂಧಪಟ್ಟಂಗೆ ಯಾವುದು ಅಂದ್ರೆ ಕೆಲವಷ್ಟು ಹಾರ್ಮೋನ್ ಪ್ಲಾಂಟ್ ಹಾರ್ಮೋನ್ಸ್ ಅಂತ ನೋಡ್ತೀವಿ ಸಸ್ಯಗಳಿಗೆ ಸಂಬಂಧಪಟ್ಟಂಗೆ ಕೆಲವಷ್ಟು ಪ್ಲಾಂಟ್ ಹಾರ್ಮೋನ್ಸ್ ಅಂತ ಬರ್ತವೆ ಸೊ ಮೊದ್ಲೆದ್ ಯಾವ್ದು ಅಂತಂದ್ರ ಆಕ್ಸಿನ್ ಅಂತಕ್ಕಂಥ ಹಾರ್ಮೋನ್ ಯಾವ್ದು ಅಂತಂದ್ರ ಆಕ್ಸಿನ್ ಅಂತ ಹೇಳ್ತಿವಿ ಆಕ್ಸಿನ್ ಅಂತಕ್ಕಂಥ ಹಾರ್ಮೋನ್ ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ ಸಸ್ಯಗಳ ಬೆಳವಣಿಗೆ ಆಗಕ್ಕೆ ಕಾರಣವಾಗಿ ಈಗ ಸಸ್ಯ ನಾವು ನಾವು ಬೀಜಗಳನ್ನ ಹಾಕಿವಿ ಆ ಸಸ್ಯ ಬೆಳಿಬೇಕು ಅಂದ್ರೆ ಅದ್ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಯಾವುದು ಅಂತಂದ್ರ ಆಕ್ಸಿನ್ ಅಂತಕ್ಕಂಥ ಹಾರ್ಮೋನ್ ಸಸ್ಯಗಳ ಬೆಳವಣಿಗೆಗೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಯಾವುದು ಅಂತಂದ್ರ ಆಕ್ಸಿನ್ ಅಂತಕ್ಕಂಥ ಹಾರ್ಮೋನ್ ಹಾಗಾದ್ರೆ ಮನುಷ್ಯ ಕೂಡ ಬೆಳವಣಿಗೆಗೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಯಾವುದು ಅಂದ್ರೆ ಬೆಳವಣಿಗೆಯ ಹಾರ್ಮೋನ್ ಅಂತ ಹಾರ್ಮೋನ್ ಇದೆ ನಾವು ಪಿಟುಟರಿ ಹಾರ್ಮೋನ್ ಐನ್ ಪಿಟಿಟರಿ ಗ್ರಂಥಿಯಿಂದ ಬರ್ತಕ್ಕಂತಹ ಬೆಳವಣಿಗೆಯ ಹಾರ್ಮೋನ್ ಏನ್ ಹಾರ್ಮೋನ್ ಇದೆ ಅಥವಾ ಗ್ರೋತ್ ಹಾರ್ಮೋನ್ ಅಂತ ಕರಿತೀವಿ ಅದು ನಮ್ಮ ಬೆಳವಣಿಗೆ ಕಾರಣ ಆಗ್ತಕ್ಕಂಥದ್ದು ಪಿಟಿಟರಿ ಗ್ಲಾಂಡ್ ಅದೇ ರೀತಿ ಸಸ್ಯಗಳು ಬೆಳಿಬೇಕು ದೊಡ್ಡದಾಗಬೇಕು ಅಂತಂದ್ರೆ ಕಾರಣವಾಗಿರ್ತಕ್ಕಂತಹ ಒಂದು ಹಾರ್ಮೋನ್ ಯಾವುದು ಅಂದ್ರ ಆಕ್ಸಿನ್ ಅಂತಕ್ಕಂಥ ಹಾರ್ಮೋನ್ ಅದ್ರ ಜೊತೆಗೆ ಎಲೆಗಳನ್ನ ಅಂದ್ರೆ ಮೊಳಕೆ ಇದು ಇಲ್ಲಿ ಎಲೆಗಳಿದ್ದದ್ದು ಹೌದಾ ಈ ಎಲೆಗಳಿದ್ದದ್ದು ಹಣ್ಣ ಅಂದ್ರೆ ಎಲೆಗಳಿಂದ ಯೂಶಲಿ ಹಸಿರು ಮಯ ಅಥವಾ ಇಲ್ಲಿ ಸಂಪೂರ್ಣವಾಗಿ ಹಣ್ಣಾದ ನಂತರ ಉದರ್ಲಿಕ್ಕೆ ಆಗಿರ್ಬಹುದು ಅಥವಾ ಮೊಳಕೆ ಓಡಲಿಕ್ಕೆ ಯಾವ್ದಾದ್ರು ಒಂದ್ ಸೀಡ್ಸ್ ಏನಾಗ್ತತಿ ಅಂತಂದ್ರ ಇಲ್ಲಿ ನೋಡ್ರಿ ಇಲ್ಲಿದೆ ಗಿಬ್ಬರ್ಲಿನ್ ಅಂತಿದೆ ಆಪ್ಸಿಸಿಕ್ ಆಸಿಡ್ ಇವೆರಡು ಬಹಳಷ್ಟು ಇಂಪಾರ್ಟೆಂಟ್ ಅದ ಸೊ ಗಿಬ್ಬರ್ಲಿನ್ ಮತ್ತು ಆಪ್ಸಿಸಿಕ್ ಆಸಿಡ್ ಇವು ಬಹಳಷ್ಟು ಇಂಪಾರ್ಟೆಂಟ್ ಯಾಕಂದ್ರೆ ಇಲ್ಲಿ ಆಕ್ಸಿನ್ ಸೈಟೋಕೈನ ಇಥಲಿನ್ ಗಿಬ್ಬರ್ಲಿನ್ ಇವೆಲ್ಲ ಏನ್ ಮಾಡ್ತಾವ ಅಂದ್ರೆ ಪ್ಲಾಂಟ್ ಅನ್ನ ಗ್ರೋತ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತಾವೆ ಬಟ್ ಇಲ್ಲಿ ಆಸಿಡ್ ಆಪ್ಸಿಸಿಕತೀ ಅಂದ್ರೆ ಪ್ಲಾಂಟ್ ಅನ್ನ ಗ್ರೋತ್ ಆಗೋದನ್ನ ತಡಿಯುತ್ತೆ ಅದ ತಡಿಲಿಕ್ಕೆ ಸ್ಟಾರ್ಟ್ ಎಲೆ ಉದುರಿಸೋ ಕಾರಣ ಆಗಿರೋದಾಗಿರ್ಬೋದು ಅಥವಾ ಒಂದು ಪ್ಲಾಂಟ್ ಬೆಳೀತಾ ಬೆಳಿತಾ ಸಡನ್ ಆಗಿ ಅಲ್ಲಿಗೆ ಬೆಳವಣಿಗೆನ ಸ್ಟಾಪ್ ಆಗಿಬಿಡುತ್ತೆ ಯಾಕೆ ಸ್ಟಾಪ್ ಆಗುತ್ತೆ ಅಂದ್ರೆ ಅಲ್ಲಿ ರಿಲೀಸ್ ಹಾರ್ಮೋನ್ ಯಾವುದು ಅಂದ್ರೆ ಅಪ್ಸಿಸಿಕ್ ಆಸಿಡ್ ಇರುತ್ತೆ ಪ್ಲಾಂಟ್ ಗ್ರೋತ್ ಹಾರ್ಮೋನ್ ಯಾವುದು ಅಂತಾರ ಆಕ್ಸಿನ್ ಪ್ಲಾಂಟ್ ರಿಟೈರ್ಮೆಂಟ್ ಹಾರ್ಮೋನ್ ಅಂತ ಯಾವ್ದು ಕರಿತೀವಿ ಆಸಿಡ್ ಗೆ ಕರಿತೀವಿ ಅದ ಸೊ ಪ್ಲಾಂಟ್ ಗ್ರೋತ್ ಆಗ್ಲಿಕ್ಕೆ ಸಹಾಯ ಮಾಡೋದು ಯಾವ್ದು ಅಂದ್ರೆ ಆಕ್ಸಿನ್ ಅಂತಕ್ಕಂಥ ಹಾರ್ಮೋನ್ ಪ್ಲಾಂಟ್ ಗ್ರೋತ್ ಆಗೋದನ್ನ ನಿಲ್ಸೋದ್ ಯಾವ್ದು ಅಂತಂದ್ರೆ ಅಪ್ಸಿಸಿಕ್ ಆಸಿಡ್ ಅದೇ ರೀತಿ ಸೈಟೋಕೈನಿನ್ ಸೈಟೋಕೈನಿನ್ ಅಂತಂದ್ರೆ ಸೆಲ್ ಡಿವಿಸನ್ ಗೆ ಹೆಲ್ಪ್ ಮಾಡುತ್ತೆ ಒಂದು ಕೋಶ ವಿಭಜನೆ ಆಗ್ಬೇಕು ಮೈಟೋಸಿಸ್ ಆಗ್ಬೇಕು ಮಿಯೋಸಿಸ್ ಆಗ್ಬೇಕು ಸೆಲ್ ಡಿವೈಡ್ ಆಗ್ಬೇಕು ಅಂದ್ರೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಯಾವ್ದು ಅಂತ ಸೈಟೋಕೈನಿನ್ ಅಂತಕ್ಕಂಥ ಹಾರ್ಮೋನ್ ಜೊತೆಗೆ ಇಥಲಿನ್ ಅಂತ ಹೇಳ್ತೇವೆ ಇಥಲಿನ್ ಇನ್ ಅಂತಂದ್ರೆ ಕಾಯಿ ಹಣ್ಣು ಆಗೋದಕ್ಕೆ ಈಗ ನೋಡು ಬಾಳೆ ತೋಟದಿಂದ ಬಾಳೆ ಹಣ್ಣುಗಳನ್ನ ಇನ್ನ ಹಸಿ ಇರ್ತವೆ ಕಗ್ಗಿರ್ತವೆ ನಾ ಸಾಯಂಕಾಲ ಹರ್ಕೊಂಡ್ ಬಂದ್ಬಿಟ್ಟು ಮಾಡ್ತಾರೆ ಕಿತ್ಕೊಂಡ್ ಬಂದ್ಬಿಟ್ಟು ಮನೇಲಿ ಇಟ್ಕೊಟ್ಟಿರ್ತಾರೆ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಇಥಲಿನ್ ಅಂತಕ್ಕಂಥ ಸಿಂಪಡಿಸ್ತಾರೆ ಮಾರ್ನಿಂಗ್ ಏನ್ ಒಳಗಡೆ ಏನಾಗುತ್ತೆ ಅಂದ್ರೆ ಹಣ್ಣಾಗ್ಬಿಡ್ತಾವ ಅಂದ್ರೆ ಒನ್ ನೈಟ್ ಒಳಗಡೆ ಇವನ್ ಕಾಯಿ ಇದ್ದೇನಾಗುತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಹಣ್ಣು ಮಾಡ್ಬೋದು ಸೊ ಹಾಗಾಗಿ ಫ್ರೂಟ್ ರೈಫ್ನಿಂಗ್ ಅಂತ ಹೇಳ್ತೀವಿ ಅಥವಾ ಹಣ್ಣನ್ನ ಮಾಗಿಸ್ಲಿಕ್ಕೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಯಾವ್ದು ಅಂದ್ರೆ ಇಥಲಿನ್ ಅಂತಕ್ಕಂಥ ಹಾರ್ಮೋನ್ ಇವನ್ ಇದು ನ್ಯಾಚುರಲಿ ಪ್ಲಾಂಟ್ ಒಳಗು ಸಿಗುತ್ತೆ ಅಂಡ್ ಆರ್ಟಿಫಿಷಿಯಲ್ ಏನ್ ಮಾಡ್ಬಹುದು ಅಂದ್ರೆ ಲ್ಯಾಬೋಟರಿಗಳಲ್ಲಿ ಕೂಡ ತಗೊಳ್ಬಹುದು ಇಥಲಿನ್ ಅಂತಕ್ಕಂಥ ಹಾರ್ಮೋನ್ ಇನ್ನೊಂದ್ ಯಾವ್ದು ಅಂದ್ರೆ ಗಿಬ್ಬರ್ಲಿನ್ ಅಂತಕ್ಕಂಥ ಹಾರ್ಮೋನ್ ಹೂ ಇದ್ದಿದ್ದು ಅಂದ್ರೆ ಬೆಳಗ್ಗೆ ನೋಡೋಣ ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆ ಐದು ಗಂಟೆಗೆ ನೋಡಿದಾಗ ಏನಾಗುತ್ತೆ ಇನ್ನ ಮುಗ್ಗಿರುತ್ತೆ ಬಡ್ ಸ್ಟೇಜ್ ಒಳಗಡೆ ಇರುತ್ತೆ ಅದೇ ಮಾರ್ನಿಂಗ್ ಎಂಟು ಗಂಟೆ ಒಂಬತ್ತು ಗಂಟೆಗೆ ಹೂ ಏನಾಗುತ್ತೆ ಅಂದ್ರೆ ಬಡ್ ಸ್ಟೇಜ್ ಒಳಗಡೆ ಇದ್ದದ್ದು ಅರ್ಳಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮೊಗ್ಗಣ್ಣ ಹೂ ಮಾಡಕ್ ಕಾರಣ ಆಗಿರ್ತಕ್ಕಂಥ ಹಾರ್ಮೋನ್ ಯಾವ್ದು ಅಂದ್ರೆ ಗಿಬ್ಬರ್ಲಿನ್ ಅಂತಕ್ಕಂಥ ಹಾರ್ಮೋನ್ ಸೊ ಮೊಗ್ಗಿದ್ದು ಹೂ ಆಗಕ್ಕೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಅಥವಾ ಮೊಳಕೆ ಹೊಡೀಲಿ ಸೊ ಹೋಲ್ಡ್ ಏನ್ ಮಾಡ್ತಾರ ಹೆಸರು ಕಾಳು ಅಥವಾ ನೆನೆ ಹಾಕಿ ಇಟ್ಟಿರ್ತಾರ ನೈಟ್ ಏನ್ ಮಾಡ್ತಾರ ಒಂದ್ ಫಿಟ್ ಒಳಗಡೆ ಬಟ್ಟೆಯಿಂದ ಸುತ್ತಿಡ್ತಾರೆ ಮರ್ದಿ ಮರ್ದಿನ ಏನಾಗುತ್ತೆ ಸ್ಪೋಟ್ನಿಂಗ್ ಆಗ ಸೊ ಸ್ಪೋಟ್ನಿಂಗ್ ಆಫ್ ಸೀಡ್ಸ್ ಅಂತ ಹೇಳ್ತೇವೆ ಬೀಜಗಳು ಮೊಳಕೆ ಹೊಡಲಿಕ್ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಯಾವ್ದು ಅಂದ್ರೆ ಗಿಬ್ಬರ್ಲಿನ್ ಅಂತಕ್ಕಂಥ ಹಾರ್ಮೋನ್ ಸಸ್ಯದ ಬೆಳವಣಿಗೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಯಾವ್ದು ಅಂದ್ರ ಆಕ್ಸಿಜನ್ ಕೋಶ ವಿಭಜನೆಗೆ ಸಹಕಾರಿಯಾಗಿರ್ತಕ್ಕಂಥ ಹಾರ್ಮೋನ್ ಯಾವುದು ಅಂದ್ರೆ ಸೈಟೋಕೈನಿನ್ ಹಣ್ಣನ್ನ ಮಗಿಸ್ತಕ್ಕಂಥ ಹಾರ್ಮೋನ್ ಯಾವುದು ಅಂತ ಇಥಲಿನ್ ಇನ್ನ ಮೊಳಕೆ ಮೊಳಕೆ ಹೊಡಿಲಿಕ್ಕೆ ಕಾರಣ ಮತ್ತು ಮೊಗ್ಗಿದ್ ಹೂವಾಗ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಯಾವುದು ಅಂದ್ರೆ ಗಿಬ್ಬರ್ಲಿನ್ ಇನ್ನ ಪ್ಲಾಂಟ್ ಬೆಳಿಲಿಕ್ಕೆ ಬಿಡದೆ ಇರೋ ಹಾರ್ಮೋನು ಸಸ್ಯಗಳನ್ನ ಉದ್ರಸ್ತಕ್ಕಂತ ಹಾರ್ಮೋನ್ ಯಾವುದು ಅಂತಂದ್ರ ಆಸಿಡ್ ಅಂತ ಹೇಳ್ತೀವಿ ಸೊ ಇದೇನ್ ಮಾಡುತ್ತೆ ಅಂದ್ರ ಸಸ್ಯಗಳನ್ನ ಉದ್ರಸ್ಲಿಕ್ಕೆ ಕಾರಣ ಆಗತ್ತೆ ಇನ್ನ ಕೆಲವೊಂದಿಷ್ಟ ಏನಾಗ್ತಾವ ಅಂದ್ರೆ ರೋಗಗಳನ್ನ ಹರಡಿಸ್ತಕ್ಕಂತ ವಾಹಕಗಳು ವೆಕ್ಟರ್ಸ್ ಅಂತ ಇದಾವೆ ಮೊದಲ ರೋಗಗಳನ್ನ ಹೊಡಿಸ್ತಕ್ಕಂತಹ ವ್ಯಾಕ್ಟರ್ಸ್ ಅಥವಾ ಕೆಲವೊಂದಿಷ್ಟು ಏನಾಗಿದವ ಅಂದ್ರೆ ವಾಹಕಗಳು ಅಂತ ನಮ್ಮಲ್ಲಿ ಇರ್ತವೆ ವಾಹಕಗಳು ಹೆಂಗೆ ಅಂತಂದ್ರೆ ಈಗ ಎ ಅಂತಕ್ಕಂಥ ಒಬ್ಬ ಏನಾಯ್ತು ಅಂತಂದ್ರೆ ಡೆಂಗ್ಯೂ ಫಿವರ್ ಬಂದತಿ ಅನ್ಕೊಡ್ರಿ ಅದ ಎಂತ ಒಬ್ಬ ವ್ಯಕ್ತಿಗೆ ಡೆಂಗ್ಯೂ ಫಿಯವರ್ ಬಂದತಿ ಡೆಂಗ್ಯೂ ಫಿವರ್ ಎದ್ರಿಂದ ಬಂದತಿ ಅಂತಂದ್ರೆ ಈ ಒಂದು ಆ ನಾವ್ ಹೇಳ್ತೀವಿ ಇಡೀ ಸಿಜಿಪ್ ಸೊಳ್ಳೆಯಿಂದ ಅಂತ ಹೇಳ್ತೀವಿ ಬಟ್ ಇಡಿಸಿ ಅಂತಕ್ಕಂಥ ಸೊಳ್ಳೆಯಿಂದ ಡೆಂಗ್ಯೂ ಬರೋದಿಲ್ಲ ಅದ ಚಿಕನ್ ಗುಣಿ ಆಗಿರ್ಬೋದು ಡೆಂಗ್ಯೂ ಬರೋದಿಲ್ಲ ಚಿಕನ್ ಗುಣಾ ಬರಬೇಕು ಅಂದ್ರೆ ಚಿಕ್ವಿ ಅಲ್ಪಾ ವೈರಸ್ ರೀಸನ್ ಆಗುತ್ತೆ ಡೆಂಗ್ಯೂ ಬರಬೇಕು ಅಂತಂದ್ರೆ ಅಲ್ಪಾ ಫ್ಲಾವಿ ರೀಸನ್ ಆಗುತ್ತೆ ಹಾಗಾದ್ರೆ ಈ ವ್ಯಕ್ತಿ ಈ ಅಂತಕ್ಕಂಥ ವ್ಯಕ್ತಿಗೆ ರೋಗ ಬಂದತ್ತ ಆಲ್ರೆಡಿ ಈ ವ್ಯಕ್ತಿಯನ್ನ ಒಂದು ಸೊಳ್ಳೆ ಬಂದ್ ಕಚ್ಚತು ಅಂತಂದ್ರೆ ಸೊಳ್ಳೆ ಬಂದ್ ಕಚ್ಚುತ್ತು ಅಂತಂದ್ರೆ ಅದೇ ಸೊಳ್ಳೆ ಹೋಗ್ಬಿಟ್ಟು ಬಿ ಅಂತಕ್ಕಂಥ ಮನುಷ್ಯನಿಗೆ ಏನಾದ್ರು ಕಚ್ಚತು ಅಂತಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಬಿ ಅನ್ನೋ ವ್ಯಕ್ತಿ ಕೂಡ ಡೆಂಗ್ಯೂ ಅಥವಾ ಚಿಕನ್ ಗುಂಡಿಯ ಬರುತ್ತೆ ಅಂದ್ರೆ ಅರ್ಥ ಏನು ಅಂದ್ರೆ ಇಲ್ಲಿ ಸೊಳ್ಳೆ ಎ ವ್ಯಕ್ತಿಯಿಂದ ಬಿ ವ್ಯಕ್ತಿಗೆ ಬಿ ವ್ಯಕ್ತಿಗೆ ಹರಡಿಸ ಕಾರಣ ಆಗಿರ್ತಕ್ಕಂಥದ್ದು ಯಾವ್ದು ಅಂತ ಸೊಳ್ಳೆ ಆಗಿರತ್ತೆ ಸೊ ಸೊಳ್ಳೆ ಒಂದೇನು ಅಂತಾರ ವೆಹಿಕಲ್ಸ್ ಆಗಿ ಕೆಲಸ ಮಾಡುತ್ತೆ ಅಥವಾ ವಾಹಕವಾಗಿ ಕೆಲಸ ಮಾಡುತ್ತೆ ಈ ವಾಹಕ ಆಗ್ಬಿಟ್ಟು ಅಥವಾ ವೈರಸ್ ಅನ್ನ ಆಗಿರ್ಬೋದು ಬ್ಯಾಕ್ಟೀರಿಯಾ ಅನ್ನಾಗಿರ್ಬೋದು ಅದೇನ ಹರಡಿಸಿರುತ್ತೋ ಅದನ್ನ ಕ್ಯಾರಿ ಔಟ್ ಮಾಡ್ಕೊಂಡ್ ಬಂದ್ ಯಾರಿಗೆ ಕೊಡ್ತತಿ ಅಂತಾರ ಬಿ ಅಂತಕ್ಕಂತ ವ್ಯಕ್ತಿ ಕೊಡುತ್ತೆ ಅಂದ್ರೆ ಇಲ್ಲಿ ಕಾರಣ ಅಂತ ಬಂದಾಗ ಯಾವ್ದು ಅಂತ ಚಿಕ್ಕ ಅಲ್ಪ ವೈರಸ್ ಆಗಿರ್ಬೋದು ಅಲ್ಪಾ ಫ್ಲಾವಿ ವೈರಸ್ ಆಗಿರ್ಬೋದು ಹೇಳ್ತೀವಿ ಬಟ್ ಅಲ್ಲಿ ಒಬ್ಬರಿಂದ ಒಬ್ಬರಿಗೆ ಯಾವ ರೀತಿ ಹರಡಿಸುತ್ತೈತಿ ಅನ್ನೋದನ್ನ ನಾವೇನ ಕರಿತೀವಿ ಅಂದ್ರೆ ವೆಕ್ಟರ್ಸ್ ಗಳಾಗಿ ನೋಡ್ತೀವಿ ಅಥವಾ ಈ ಒಂದು ವಾಹಕಗಳಾಗಿ ನೋಡ್ತೀವಿ ಹಾಗಾದ್ರೆ ಒಂದ್ಸಲ್ ಡಿಸೀಸಸ್ ಇದಾವೆ ಇನ್ನೊಂದ್ಸಲ್ ವಾಹಕಗಳು ಎಬೋಲಾ ವೈರಸ್ ಅನ್ನ ಹಡಿಸ್ತಕ್ಕಂಥದ್ದು ಯಾವ್ದು ಅಂತಂದ್ರ ಬಾವಲಿ ಎಬೋಲಾ ವೈರಸ್ ಅನ್ನ ಹಡಿಸ್ತಕ್ಕಂಥದ್ದು ಯಾವ್ದು ಅಂದ್ರೆ ಇತ್ತೀಚೆಗೆ ಒಂದು ನ್ಯೂಸ್ ಟ್ವೆಂಟಿ ತ್ರೀ ಡಿಸೆಂಬರ್ ಒಳಗಡೆ ನ್ಯೂಸ್ ಒಳಗಡೆ ಇತ್ತು ನೀವು ಕೇಳಿರ್ಬೋದು ನಮ್ಮ ದೇಶದ ಒಳಗಡೆ ಸ್ಪೆಷಲಿ ಈ ಒಂದು ಆ ಸಿರಂ ಇಂಟರ್ನ್ಯಾಷನಲ್ ಆಫ್ ಇಂಡಿಯಾ ಅಂತಕ್ಕಂಥ ಸಂಸ್ಥೆ ಇದೆ ಸೆರಮ್ ಇಂಟರ್ನ್ಯಾಷನಲ್ ಆಫ್ ಇಂಡಿಯಾ ಇಡೀ ಪ್ರಪಂಚದೊಳಗಡೆ ಅತಿ ದೊಡ್ಡ ಲಸಿಕಾ ಕೇಂದ್ರ ಅದು ಅದ ಲಸಿಕೆಗಳನ್ನ ಪತ್ತೆ ಲಸಿಕೆಗಳನ್ನ ಕಣ್ಣಿಡ್ತಕ್ಕಂಥ ಇಡೀ ವರ್ಲ್ಡ್ ಒಳಗಡೆ ಎಲ್ಲೈತಿ ಐತಿ ಅಂದ್ರೆ ಇಂಡಿಯಾದೊಳಗಡೆ ಇದೆ ಸೆರಮ್ ಇಂಟರ್ನ್ಯಾಷನಲ್ ಅಂತ ಹೇಳ್ತೀವಿ ನಾವು ಅದಕ್ಕೆ ಸೆರಮ್ ಇಂಟರ್ನ್ಯಾಷನಲ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಆ ಒಂದು ಸಂಸ್ಥೆ ಇತ್ತೀಚೆಗೆ ಏನಾಗಿತ್ತು ಅಂದ್ರೆ ಈ ಎಬೋಲಾ ವೈರಸ್ ಅನ್ನ ಒಂದು ದೇಶಕ್ಕೆ ಆ ರಫ್ತು ಮಾಡಿದೆ ಯಾವ ದೇಶಕ್ಕೆ ಅಂದ್ರೆ ಉಗಾಂಡ ಅಂತಕ್ಕಂಥ ದೇಶಕ್ಕೆ ಇತ್ತೀಚೆಗೆ ನಮ್ಮ ಭಾರತದಲ್ಲಿ ಕಂಡು ಕಂಡಿಡಿದಿರ್ತಕ್ಕಂಥ ಲಸಿಕೆ ಎಬೋಲೋ ವೈರಸ್ಗೆ ಲಸಿಕೆನ ಕಂಡಿರ್ತಾರೆ ಆ ಲಸಿಕೆ ನಾವು ಭಾರತ ಯಾರಿಗೆ ರಫ್ತು ಮಾಡತ್ತಿ ಅಂದ್ರೆ ಉಗಾಂಡ ದೇಶಕ್ಕೆ ರಫ್ತು ಮಾಡಿದೆ ಅದು ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ ಕೂಡ ನ್ಯೂಸ್ ಕೂಡ ಇತ್ತು ಸೊ ಎಬೋಲೋ ವೈರಸ್ ಯಾರಿಂದ ಯಾರಿಗೆ ಬರುತ್ತೆ ಅಂತ ಯಾರಿ ಅಂದ್ರೆ ಹರ್ಡಿಸೋದು ಯಾವ್ದು ಅಂದ್ರೆ ವೆಕ್ಟರ್ ಆಗಿರೋದು ಯಾವುದು ಅಂದ್ರೆ ಬಾವಲಿ ವೆಕ್ಟರ್ ಆಗಿದೆ ಅಂದ್ರೆ ನಮ್ಮಿಂದ ಇನ್ನೊಬ್ಬರಿಗೆ ಹರಡಿಸತಕ್ಕಂಥದ್ದು ಯಾವ್ದು ಅಂತ ಬಾವಲಿ ಮಲೇರಿಯಾ ರೋಗವನ್ನ ಹಡಿಸತಕ್ಕಂಥದ್ದು ಯಾವುದು ಅಂದ್ರೆ ಹೆಣ್ಣು ಅಂಡ್ ಆಫ್ ಎಲಿಸ್ ಸೊಳ್ಳೆ ಅಂತ ಹೇಳ್ತೀವಿ ಒಬ್ಬರಿಂದ ಒಬ್ರಿಗೆ ಬರೋದ್ರಿ ಯಾರ ಅಂದ್ರ ಮಲೇರಿಯಾ ಮಲೇರಿಯಾ ಬರೋದು ಹೆಣ್ಣು ಅಂಡ್ ಆಫ್ ಎಲಿಸ್ ಸೊಳ್ಳೆಯಿಂದ ಇನ್ನ ಹಕ್ಕಿ ಜ್ವರ ಬರೋದು ಎದ್ರಿಂದ ಅಂತಂದ್ರೆ ಈ ಒಂದು ಹಕ್ಕಿ ಜ್ವರ ಅದ ಹೆಚ್ ಒನ್ ಎನ್ ಒನ್ ಅಂತ ಹೇಳ್ತೀವಿ ಹಂದಿ ಜ್ವರ ಅಂದ್ರೆ ಹೆಚ್ ಫೈ ಎನ್ ಒನ್ ಅಂತ ಹೇಳ್ತೀವಿ ಹೌದಾ ಸೊ ಹಾಗಾದ್ರೆ ನೀವು ಕಮೆಂಟ್ ಬಾಕ್ಸ್ ಒಳಗಡೆ ತಿಳಿಸ್ಬೇಕು ಇಲ್ಲಿ ಹೆಚ್ ಅಂದ್ರೆ ಏನು ಎನ್ ಅಂದ್ರೆ ಏನು ಹೆಚ್ ಒನ್ ಎನ್ ಒನ್ ಅಂತ ಹೇಳ್ತೀವಿ ಹೆಚ್ ಅಂದ್ರೆ ಏನು ಎನ್ ಅಂದ್ರೆ ಅದಕ್ಕೊಂದು ಪರ್ಟಿಕ್ಯುಲರ್ ಆಗಿ ಒಂದು ವರ್ಡ್ಸ್ ಇದಾವೆ ಅಬ್ರಿವೇಶನ್ಸ್ ಹೆಚ್ ಒನ್ ಎನ್ ಒಂದು ನೀವು ಕಮೆಂಟ್ ಸೆಕ್ಷನ್ ಒಳಗಡೆ ಹೇಳಿ ಸೊ ಹಕ್ಕಿ ಜ್ವರ ಯಾವ್ದ್ರಿಂದ ಹರಡುತ್ತೆ ಅಂದ್ರೆ ಹಕ್ಕಿಗಳ ಜೊಲ್ಲಿನಿಂದ ಹರಡುತ್ತೆ ಸೊ ಸಲೈವಾದಿಂದ ಏನಾಗುತ್ತೆ ಅಂದ್ರೆ ಒಬ್ಬರಿಂದ ಒಬ್ರಿಗೆ ಹರಡುತ್ತೆ ಸೊ ಜೊತೆಗೆ ಹಂದಿ ಜ್ವರ ಅಂತ ಹಂದಿಗಳ ಮೂಲಕ ಏನಾಗುತ್ತೆ ಅಂತಂದ್ರೆ ಈ ಒಂದು ಹಂದಿ ಜ್ವರ ಹರಡುತ್ತೆ ಇನ್ನ ಚಿಕನ್ ಗುಣ್ಯ ಹರಡೋದ್ರೆ ಇಡಿಸಿ ಅಂತಕ್ಕಂಥ ಸೊಳ್ಳೆಯಿಂದ ಏನಾಗುತ್ತೆ ಅಂದ್ರೆ ಚಿಕನ್ ಗುಣ್ಯ ವ್ಯಾಕ್ಟರ ಕೆಲಸ ಮಾಡುತ್ತೆ ಇದ್ರಲ್ಲಿ ಹಾಗಾದ್ರೆ ಇನ್ ಕೆಲವೊಂದಿಷ್ಟು ಫ್ಯಾಕ್ಟ್ ಅಂತ ನೋಡಿದಾಗ ನಮ್ಮ ಒಂದು ಸೈನ್ಸ್ ಒಳಗಡೆ ಸ್ಪೆಷಲಿ ಬಯಾಲಜಿ ಪಾರ್ಟ್ ಒಳಗಡೆ ಕೆಲವೊಂದಿಷ್ಟು ಫ್ಯಾಕ್ಟ್ ಬೇಸ್ಡ್ ಕ್ವಶನ್ಸ್ ಅಂತ ಇರ್ತಾವೆ ಇದ್ರ ಬಗ್ಗೆ ಜಾಸ್ತಿ ಎಕ್ಸಾಮ್ ಒಳಗಡೆ ಕೇಳಿದನು ಕೂಡ ಆ ಕತ್ತರಿಸಿದ್ರೆ ಮತ್ತೆ ಮತ್ತೆ ಬೆಳಿತಕ್ಕಂತಹ ಅಂಗ ಯಾವುದು ಅಂತಾರ ಎಕೃತ್ ಹೌದಾ ಸೆಲ್ ಡಿವಿಸನ್ ಹೈಯೆಸ್ಟ್ ಆಗಿರುತ್ತೆ ಬಹಳ ಸ್ಪೀಡ್ ಆಗಿ ಏನಾಗ್ತತಿ ಅಂದ್ರೆ ಕೋಶ ವಿಭಜನೆ ಆಗಿರೋದ್ರಿಂದ ನಾವು ಕಟ್ ಮಾಡಿದಾಗ ಮತ್ತೆ 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 ಬೆಳಿತಕ್ಕಂಥದ್ದು ಯಾವ್ದು ಅಂತಾರ ಎಕೃತ್ ಅಂತ ಹೇಳ್ತಿವಿ ಅದ ಅಂಗ ಅಂತ ಕರಿತೀವಿ ಇನ್ನ ಮಾನವನ ಅನುಪಯುಕ್ತ ಆಂತರಿಕ ಅಂಗ ಯಾವುದು ಅಂತಾರ ಹೌದಾ ಯೂಸೇ ಇಲ್ಲ ಆರ್ಗನಿ ಇದೆ ಎಲ್ಲರಲ್ಲೇನು ಬಟ್ ಆ ಆರ್ಗನಿ ಯೂಸೇ ಇಲ್ಲ ಅನುಪಯುಕ್ತ ಅಂಗ ಯಾವುದು ಅಂತಂದ್ರ ಅದು ಅಪೆಂಡಿಕ್ಸ್ ಅಂತ ಹೇಳ್ತು ಯಾಕೆ ಹಂಗ ಆಗ್ಬಿಟ್ಟ ಅಂತಂದ್ರೆ ಅವಾಗಿನ ಕಾಲದೊಳಗಡೆ ಜನ ಎಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಹಸಿ ಮಾಂಸ ಹಸಿ ಗಡ್ಡೆಗಳನ್ನ ಹಂಗೆ ಬೇಯಿಸ್ಕೊಂಡ್ ತಿಂತಿರಲ್ಲ ರೋಸ್ಟಿಂಗ್ ಗೊತ್ತಿರಲ್ಲ ಅದು ಬೇಯಿಸೋದ್ ಗೊತ್ತಿರಲಿಲ್ಲ ಹಂಗೆ ಹಸಿದೇ ತಿನ್ ಬಿಡ್ತಿದ್ರು ನಮ್ಮ ಬಾಡಿ ಒಳಗಡೆ ಯಾವ್ದು ಆಗಂಗಿಲ್ಲ ಆಗಂಗಿಲ್ಲಲ್ಲ ಅದ ನಮ್ಮ ಬಾಡಿ ಒಳಗಡೆ ಯಾವ್ ಡೈಜೆಸ್ಟ್ ಆಗಂಗಿಲ್ಲ ಸೆಲ್ಲೋಸ್ ಅಂತ ಮಾಡಿರೋ ನಮ್ಮ ಬಾಡಿ ಒಳಗಡೆ ಡೈಜೆಸ್ಟ್ ಆಗಂಗಿಲ್ಲ ಹೌದಾ ಸಣ್ಣ ಕಳ್ಳು ಮತ್ತು ದೊಡ್ಡ ಒಳಗಡೆ ಯಾವ್ದು ಡೈಜೆಸ್ಟ್ ಆಗಂಗಿಲ್ಲಲ್ಲ ಅದನ್ನೆಲ್ಲ ಡೈಜೆಶನ್ ಯಾರ್ ಮಾಡ್ಕೊಳ್ತಿದ್ರು ಅಂತ ಅಪೆಂಡಿಕ್ಸ್ ಮಾಡ್ಕೋತಾ ಇತ್ತು ಬಟ್ ಇತ್ತೀಚಿಗೆ ಮನುಷ್ಯ ಬರ್ದಂಗ ಬರ್ದಂಗ ಏನ್ ಮಾಡ್ತಾರೆ ಎಲ್ಲಾನು ರೋಸ್ ಮಾಡ್ಕೊಂಡ್ ತಿನ್ನೋದ್ರಿಂದ ಅದನ್ನೆಲ್ಲ ಬಾಯ್ಲ್ ಮಾಡ್ಕೊಂಡ್ ತಿನ್ನೋದ್ರಿಂದ ಫುಡ್ ಈಸಿಯಾಗಿ ಸಣ್ಣ ಕಳ್ಳು ಮತ್ತು ದೊಡ್ಡ ಕಲ್ಲು ಡೈಜೆಸ್ಟ್ ಡೈಜೆಟ್ ಆಗಿಬಿಡುತ್ತೆ ಅಪ್ಪೆಂಡಿಕ್ಸ್ ಏನೋ ಕೆಲಸನೇ ಇಲ್ಲ ಈಗ ಕೆಲಸ ಇಲ್ದೇ ಇಲ್ದೇ ಅದೇನಾಗ್ತತಿ ಅಂದ್ರೆ ಅಪೆಂಡಿಕ್ಸ್ ಇವಾಗ ಸಂಪೂರ್ಣವಾಗಿ ನಿರುಪಯುಕ್ತ ಆಗಿ ಏನಾದ್ರೂ ಕೆಲಸ ಇತ್ತು ಅಂದ್ರೆ ಕೆಲಸ ಮಾಡ್ತಾ ಇತ್ತು ಅಂದ್ರೆ ಜನರೇಷನ್ ಟು ಜನರೇಷನ್ ಕ್ಯಾರಿ ಔಟ್ ಆಗ್ತಾ ಬರುತ್ತೆ ಆದ್ರೆ ಅದ ಕೆಲಸನೇ ಇಲ್ಲ ಅಂದ್ರೆ ಸಂಪೂರ್ಣವಾಗಿ ಏನಾಗ್ತತಿ ಅಂತಂದ್ರೆ ಅದು ಬರ್ತಾ ಬರ್ತಾ ಅದ್ರ ಕೆಲಸನ ಬಿಟ್ಬಿಟ್ಟ ಇವಾಗ ಅಪೆಂಡಿಕ್ಸ್ ಆಪರೇಷನ್ ಆಗಿ ಅಪೆಂಡಿಕ್ಸ್ ತೆಗ್ದಿರ್ತಕ್ಕಂಥ ಮನುಷ್ಯ ನಾರ್ಮಲ್ ಇರ್ತಾನೆ ಅಪೆಂಡಿಕ್ಸ್ ಇದ್ದಿರ್ತಕ್ಕಂಥ ಒಳಗಡೆ ಪಾಟನ ಹೊಂದಿರತಕ್ಕಂಥ ಮನುಷ್ಯ ನಾರ್ಮಲ್ ಇರ್ತಾನೆ ಏನು ಡಿಫ್ರೆನ್ಸ್ ಅನ್ಸಂಗಿಲ್ಲ ಹಾಗಾಗಿ ನಮ್ಮ ದೇಹದೊಳಗಡೆ ಇದ್ದು ಇಲ್ದೇ ಇರ್ತಕ್ಕಂಥ ಒಂದು ಪಾರ್ಟ್ ಯಾವುದು ಅಂತಂದ್ರೆ ಅದು ಅಪೆಂಡಿಕ್ಸ್ ಅಂತ ಹೇಳ್ತಿವಿ ಮಾನವನ ಅನುಪಯುಕ್ತ ಆಂತರಿಕ ಯಾವುದು ಅಪೆಂಡಿಕ್ಸ್ ಅದಾದ್ಮೇಲೆ ನಾಳೆ ಮತ್ತು ನಿರ್ನಾಳ ಗ್ರಂಥಿಯಾಗಿ ಕಾರ್ಯನಿರ್ವಹಿಸತಕ್ಕಂತಹ ಮಿಶ್ರ ಗ್ರಂಥಿ ಇದರಲ್ಲಿ ದೊಡ್ಡದು ಯಾವುದು ಅಂತ ಮೆದೋಜೀರಕ ಗ್ರಂಥಿ ಅದ ನಾಳ ಗ್ರಂಥಿನೂ ಆಗಿರುತ್ತೆ ನಿರ್ನಾಳ ಗ್ರಂಥಿನೂ ಆಗಿರುತ್ತೆ ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ನಾಳ ಗ್ರಂಥಿ ಅಂದ್ರೆ ಟ್ಯೂಬ್ಸ್ ಒಂದಿರುತ್ತೆ ನಿರ್ನಾಳ ಗ್ರಂಥಿಗಳು ಅಂದ್ರ ವಿಥೌಟ್ ಟ್ಯೂಬ್ಸ್ ಇರುತ್ತೆ ನಾಳ ಗ್ರಂಥಿಗಳು ಯಾವಾಗ್ನು ಎನ್ಸೈಮ್ಸ್ ಅನ್ನ ಪ್ರೊಡಕ್ಷನ್ ಮಾಡ್ತವೆ ನಿರ್ನಾಳ ಗ್ರಂಥಿಗಳು ಯಾವಾಗ್ಲೂ ಏನಾಗ್ತಾವ ಅಂದ್ರೆ ಕೆಮಿಕಲ್ಸ್ಗಳನ್ನ ರಾಸಾಯನಿಕ ವಸ್ತುಗಳನ್ನ ಪ್ರೊಡಕ್ಷನ್ ಮಾಡ್ತವೆ ನಾಳ ಗ್ರಂಥಿ ಅಂದ್ರೆ ಎಂಡೋಕ್ರೈನ್ ಎಂಡೋಕ್ರೈನ್ ಅಂಡ್ ಎಕ್ಸೋಕ್ರೈನ್ ಗ್ಲಾಂಡ್ಸ್ ಅಂತ ಹೇಳ್ತೀವಿ ಇವೆರಡು ಹೊಂದಿರತ ಯಾವುದು ಅಂತ ಮೆದು ಜೀರಕ ಗ್ರಂಥಿ ಪ್ಯಾನ್ಕ್ರಿಯೋಸ್ ಅಂತ ಹೇಳ್ತೀವಿ ಇನ್ನ ಮೆದುಳಿನೊಳಗಡೆನ ಅತಿ ದೊಡ್ಡ ಭಾಗ ಯಾವುದು ಅಂತಂದ್ರ ಸೆರೆಬ್ರಮ್ ಅಂತ ಹೇಳ್ತೀವಿ ಅದ ಮಹಾ ಮಸ್ತಿಷ್ಕ ಅಂತ ಹೇಳ್ತೀವಿ ಸೆರೆಬ್ರಮ್ ಸೊ ಸೆರೆಬ್ರಮ್ ಅಂತ ಹೇಳ್ತೀವಿ ಮೆದುಳಿನ ಅತಿ ದೊಡ್ಡ ಭಾಗ ಇನ್ನ ಮೆದುಳಿನ ಅತಿ ಚಿಕ್ಕ ಭಾಗ ಯಾವುದು ಅಂತಂದ್ರ ಅದು ಸಾರಿ ಈ ಒಂದು ಮೆದುಳಿನೊಳಗಡೆ ಅತಿ ಚಿಕ್ಕವಾಗ ಫಾಂಡ್ಸ್ ಅಂತ ಹೇಳ್ತೀವಿ ನಾವು ಹೌದಾ ಅದ್ರಾಗ ಬರ್ದಿಲ್ಲ ಫಾಂಡ್ಸ್ ಅಂತ ಹೇಳ್ತೀವಿ ಇನ್ನ ಜೊತೆ ಅಥವಾ ಹೈಪೋಥಾಲಮಸ್ ಒಳಗಡೆ ಒಂದು ಗ್ಲಾಂಡ್ ಬರುತ್ತೆ ಹೈಪೋಥಾಲಮಸ್ ಗ್ಲಾಂಡ್ ಅಂತಾನೆ ಹೇಳ್ತೀವಿ ಅದು ಒಂದು ಏನಾಗುತ್ತೆ ಅಂದ್ರೆ ಬಹಳ ಚಿಕ್ಕದಾಗಿರ್ತಕ್ಕಂಥದ್ದು ಅತಿ ಚಿಕ್ಕ ಕೋಶ ಯಾವುದು ಅಂತಂದ್ರೆ ಕೋಶಗಳು ಸೆಲ್ಸ್ಗಳಲ್ಲಿ ಏನ್ ರಾಬೋರ್ಟ್ ಹುಕ್ಕವರ್ ಕಂಡಿರ್ತಕ್ಕಂಥ ಗಳಲ್ಲಿ ಫಾದರ್ ಆಫ್ ಈ ಒಂದು ಅಂದ್ರೆ ಜೀವಕೋಶಗಳು ಪಿತಾಮ ಫಾದರ್ ಆಫ್ ಸೆಲ್ಸ್ ಅಂತ ಹೇಳ್ತೀವಿ ಫಾದರ್ ಆಫ್ ಸೈಟಾಲಜಿ ಅಂತ ಹೇಳ್ತೀವಿ ಸೆಲ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪಿತಾಮ ಅಂತ ಯಾರಿಗೆ ಕರಿತೀವಿ ಅಂದ್ರೆ ರಾಬೋಟ್ ಹುಕ್ಔರ್ ಕರಿತೀವಿ ಅವ್ರ್ ಕಂಡಿಡ್ದಂಗೆ ಅತಿ ಚಿಕ್ಕ ಜೀವಕೋಶ ಯಾವ್ದ್ರಲ್ಲಿ ಇರುತ್ತೆ ಅಂತರ ಮೈಕೋ ಪ್ಲಾಸ್ಮಾದಲ್ಲಿ ಇರುತ್ತೆ ಅತಿ ಚಿಕ್ಕ ಜೀವಕೋಶ ಯಾವ ಜೀವಿಯಲ್ಲಿ ಕಂಡು ಬರುತ್ತೆ ಮೈಕೋ ಪ್ಲಾಸ್ಮಾದಲ್ಲಿ ಇನ್ನ ಅತಿ ದೊಡ್ಡ ಜೀವಕೋಶವನ್ನು ಹೊಂದಿರೋದು ಯಾವುದು ಅಂತಂದ್ರೆ ಉಷ್ಣ ಪಕ್ಷಿಯೇ ಎಗ್ ಸೆಲ್ ಉಷ್ಣ ಪಕ್ಷಿ ಅಥವಾ ಆಸ್ಟ್ರಿಕ್ಸ್ ನ ಎಗ್ ಸೆಲ್ ಒಳಗಡೆ ಏನಾಗುತ್ತೆ ಅಂದ್ರೆ ಅತಿ ದೊಡ್ಡದಾಗಿರ್ತಕ್ಕಂಥ ಸೆಲ್ ಇರುತ್ತೆ ಅತಿ ದೊಡ್ಡ ಜೀವಕೋಶ ಇರೋದು ಆಸ್ಟ್ರಿಕ್ಸ್ ನ ಎಗ್ ಸೆಲ್ ಅಲ್ಲಿ ಅತಿ ಚಿಕ್ಕದಿರೋದು ಮೈಕ್ರೋಪ್ಲಾಸ್ಮಾದಲ್ಲಿ ಅತಿ ಉದ್ದವಾಗಿರೋದು ಯಾವುದು ಅಂತಂದ್ರ ನರಾಣು ಅಂತ ಹೇಳ್ತೀವಿ ಅಥವಾ ನರ್ವ್ ಸೆಲ್ ನ್ಯೂರೋನ್ ಅಂತ ಹೇಳ್ತೀವಿ ಅದಕ್ಕೆ ಅದ ನರಾಣು ಅಥವಾ ನ್ಯೂರೋನ್ ಅಂತ ಹೇಳ್ತೀವಿ ಹ್ಯೂಮನ್ ಬೀಯಿಂಗ್ ಒಳಗಡೆ ಅತಿ ಉದ್ದವಾಗಿರ್ತಕ್ಕಂಥದ್ದು ಯಾವುದು ಅಂತಾರ ನ್ಯೂರೋನ್ ಸೊ ಹಾಗಾದ್ರೆ ಬ್ಲಡ್ ಅಹ್ ಕೆಲವೊಂದಿಷ್ಟು ಪ್ರಾಣಿಗಳಲ್ಲಿ ಏನಾಗ್ತತಿ ಅಂದ್ರೆ ನಮ್ದ್ ಮನುಷ್ಯನಲ್ಲಿ ರೆಡ್ ಕಲರ್ ಬ್ಲಡ್ ಇದನ್ನು ಅದೇ ರೀತಿ ಕೆಲವೊಂದಿಷ್ಟು ಪ್ರಾಣಿಗಳಲ್ಲಿ ಬೇರೆ ಕಲರ್ ಕಲರ್ ಬ್ಲಡ್ ಕೂಡ ಇದೆ ಹೌದಾ ಮನುಷ್ಯನಲ್ಲಿ ನಾವು ರೆಡ್ ಕಲರ್ ಬ್ಲಡ್ ಅನ್ನು ನೋಡ್ತೀವಿ ಬಿಕಾಸ್ ಆಫ್ ಹಿಮೋಗ್ಲೋಬಿನ್ ಅಂತಕ್ಕಂಥ ಪಿಗ್ಮೆಂಟ್ ನಮ್ಮಲ್ಲಿ ಏನಾಗಿರುತ್ತೆ ಅಂದ್ರೆ ಬ್ಲಡ್ ಕಂಡು ಬರೋದ್ರಿಂದ ರೆಡ್ ಕಲರ್ ಕಾಣಿಸುತ್ತೆ ಅದೇ ರೀತಿ ಬೇರೆ ಬೇರೆ ವರ್ಣಕಗಳನ್ನ ಬ್ಲಡ್ ಎಲ್ಲ ಹೊಂದಿರತಕ್ಕಂಥದ್ದು ಯಾವುದು ಅಂತ ನೋಡಿದ್ರೆ ಸಸ್ತಾನಿಗಳಲ್ಲಿ ಸರಿಸೃಪಗಳಲ್ಲಿ ಪಕ್ಷಿಗಳಲ್ಲಿ ಸಸ್ತನಿಗಳು ಅಂದ್ರೆ ಮಾಮಲ್ಸ್ ಸರಿಸೃಪಗಳು ಅಂದ್ರೆ ರೆಪ್ಟೈಲ್ಸ್ ಅಂತ ಹೇಳ್ತೀವಿ ಪಕ್ಷಿಗಳು ಅಂದ್ರೆ ಏವ್ಸ್ ಅಂತ ಹೇಳ್ತೀವಿ ಯಾವ್ ಕಲರ್ ಬ್ಲಡ್ ಇರುತ್ತೆ ಅಂದ್ರೆ ರೆಡ್ ಕಲರ್ ಬ್ಲಡ್ ಇರುತ್ತೆ ಕಾರಣವಾಗಿರ್ತಕ್ಕಂಥ ಪಿಗ್ಮೆಂಟ್ ಯಾವುದು ಅಂದ್ರೆ ಹಿಮೋಗ್ಲೋಬಿನ್ ಅಂತಕ್ಕಂಥ ಪಿಗ್ಮೆಂಟ್ ಇನ್ನ ಸಂಧಿಪದಿಗಳಂತ ಏನ್ ಕರಿತೀವಿ ಈ ಸಂಧಿಪದಿಗಳು ಅಂತ ಅಂದಾಗ ಆರ್ಥ್ರೋಫೋರ್ಡ್ಸ್ ಅಂತ ಏನ್ ಕರಿತೀವಿ ಅಂದ್ರೆ ಕೀಟಗಳು ಅಂದ್ರ ಜಾಯಿಂಟೆಡ್ ಲೆಗ್ಸ್ ಇರ್ತವೆ ಆರ್ಥ್ರೋಫೋರ್ಡ್ಸ್ ಅಂದ್ರೆ ಜಾಯಿಂಟೆಡ್ ಲೆಗ್ಸ್ ಕೀಲು ಕಾಳುಗಳನ್ನ ಹೊಂದಿರತಕ್ಕಂಥದ್ದು ಯಾವುದು ಅಂದ್ರೆ ಸಂಧಿಪದಿ ಜಿರಳೆ ಆಗಿರ್ಬೋದು ಚೇಳುಗಳಾಗಿರ್ಬೋದು ಅದ ಜಾಯಿಂಟೆಡ್ ಲೆಗ್ಸ್ ಇರ್ತವೆ ಅವುಗಳಿಗೆ ನಾವೇನ ಕರಿತೀವಿ ಅಂದ್ರೆ ಆರ್ಥ್ರೋಫೋರ್ಸ್ ಇವು ನಾಕ್ಚರ್ ನಲ್ಲಿ ನೈಟ್ ಟೈಮ್ ಜಾಸ್ತಿ ಆಕ್ಟಿವ್ ಆಗಿರ್ತವೆ ಸೊ ಇವುಗಳ ಬ್ಲಡ್ ಸೆಲ್ಸ್ ಏನಾಗಿರ್ತೈತಿ ಅಂತ ವೈಟ್ ಕಲರ್ ಅಲ್ಲಿ ಇರುತ್ತೆ ಹೌದಾ ಸಂಪೂರ್ಣವಾಗಿ ವೈಟ್ ಕಲರ್ ಬ್ಲಡ್ ಸೆಲ್ಸ್ ಅಂದ್ರೆ ಆ ಹಿಮೋಸಿಲ್ ಇರುತ್ತೆ ಅದಕ್ಕೆ ಕಾರಣವಾಗಿರ್ತಕ್ಕಂತಹ ಪಿಗ್ಮೆಂಟ್ ಯಾವುದು ಅಂತ ಹಿಮೋಫಿಲ್ ಅಂತಕ್ಕಂತಹ ಪಿಗ್ಮೆಂಟ್ ಆಕ್ಟೋಪಸ್ ಅಂತ ಹೇಳ್ತು ಸೊ ಆಕ್ಟೋಪಸ್ ಯಾವುದಕ್ಕೆ ಎಕ್ಸಾಂಪಲ್ ಮೊಲಿಸ್ಕೊನ್ಸ್ ಎಕ್ಸಾಂಪಲ್ ಆಗುತ್ತೆ ಆಕ್ಟೋಪಸ್ ಯಾವ ಕಲರ್ ಇರುತ್ತೆ ಅಂತ ಬ್ಲೂ ಕಲರ್ ಬ್ಲಡ್ ಇರುತ್ತೆ ಸೊ ಯಾವ ಕಲರ್ ಬ್ಲಡ್ ಇರುತ್ತೆ ಅಂದ್ರೆ ಬ್ಲೂ ಕಲರ್ ಇರುತ್ತೆ ಸೊ ಕಾರಣವಾಗಿರ್ತಕ್ಕಂತಹ ಪಿಗ್ಮೆಂಟ್ ಯಾವುದು ಅಂದ್ರೆ ಹಿಮೋಸೈನಿನ್ ಅಂತಕ್ಕಂಥ ಪಿಗ್ಮೆಂಟ್ ಅಂಡ್ ಯಾವ ಲೋಹ ಕೂಡ ಇರುತ್ತೆ ಅಂತ ಕ್ವಶನ್ ಆಗಿದೆ ತಾಮ್ರ ಇರುತ್ತೆ ಕಾಫರ್ ಇದರತಕ್ಕಂಥದ್ದು ನಮ್ಗೆ ನಮಗೆ ರೆಡ್ ಕಲರ್ ಐತಿ ಅಂದ್ರೆ ಹಿಮೋಗ್ಲೋಬಿನ್ ಇರುತ್ತೆ ನಮ್ಮ ಬ್ಲಡ್ ಒಳಗಡೆ ಕಬ್ಬಿಣದ ಅಂಶ ಹೆಚ್ಚಿರುತ್ತೆ ಅದೇ ರೀತಿ ನೀಲಿ ಕಲರ್ ಇತ್ತು ಅಂತಂದ್ರೆ ಅದು ಹಿಮೋಸೈನಿನ್ ಅಂತಕ್ಕಂಥ ಪಿಗ್ಮೆಂಟ್ ಇರುತ್ತೆ ಅವರ ದೇಹದ ಇದು ಒಂದು ಆಕ್ಟೋಪಸ್ ನ ದೇಹದೊಳಗಡೆ ಅತಿ ಹೆಚ್ಚಾಗಿರ್ತಕ್ಕಂಥ ಲೋಹ ಯಾವುದು ಅಂದ್ರೆ ತಾಮ್ರ ಕಾಫರ್ ಇರುತ್ತೆ ಸಮುದ್ರದ ಸೀಗಡಿ ಅಂತ ಹೇಳ್ತೀವಿ ನೋಡ ಸಮುದ್ರದ ಸೀಗಡಿ ಅಂತ ಹೇಳ್ತೀವಿ ಸೊ ಹಸಿರು ಅಂದ್ರೆ ಪ್ರಾನ್ಸ್ ಅಂತ ಹೇಳ್ತಾರೆ ಯೂಶಲಿ ಸೊ ಯಾವ್ದು ಅಂತಂದ್ರೆ ಹಸಿರು ಬಣ್ಣದಿಂದ ಇರುತ್ತೆ ಬ್ಲಡ್ ಕಲರ್ ಹೆಂಗಿರುತ್ತೆ ಅಂತ ಗ್ರೀನ್ ಆಗಿರುತ್ತೆ ಸೊ ಕ್ಲೋರೋಫಿಲ್ ಅಂದ್ರೆ ಯೂಶ್ವಲಿ ನಾವು ಕ್ಲೋರೋಫಿಲ್ ಅನ್ನೋದನ್ನ ನಾವು ಪ್ಲಾಂಟ್ ಒಳಗಡೆ ಹೆಂಗ್ ನೋಡ್ತೀವಿ ಅದೇ ರೀತಿ ಅದ್ರ ಪ್ಲಾಂಟ್ ಓ ಕ್ಲೋರೋಫಿಲ್ ಎ ಬಿ ಇರುತ್ತೆ ಅದ್ರ ಇಲ್ಲಿ ಏನಾಗಿರ್ತೈತಿ ಅಂದ್ರೆ ಕ್ಲೋರೋಫಿಲ್ ಸಿ ಅಂತ ಇರುತ್ತೆ ಪ್ಲಾಸ್ಟಿಕ್ ಇರಂಗಿಲ್ಲ ತಮ್ಮ ಹರನ್ ತಾವೇ ತೆರ್ಸ್ಕೊಳ್ಲಿ ಪತ್ರ ರೀತೈತೆ ಅಂತ ಅವ್ರ ವರ್ಣಕ ಯಾವ್ದು ಅಂತ ಕ್ಲೋರೋಫಿಲ್ ಸಿ ಅಂತಕ್ಕಂಥ ವರ್ಣಕ ಇರತ್ತೆ ಇನ್ನ ಬಟಾಣಿ ಹುಳು ಅಂತ ಹೇಳ್ತೀವಿ ಪೀನಟ್ ವೋಮ್ಸ್ ಅಂತ ಹೇಳ್ತೀವಿ ಸೊ ಅವುಗಳಲ್ಲಿ ಯಾವ್ದು ಬಣ್ಣ ಇರುತ್ತೆ ನೇರಳೆ ಬಣ್ಣ ಇವನ್ ಜಾಂತೋಫಿಲ್ ಮತ್ತು ಕ್ಲೋರೋಫಿಲ್ ಎರಡು ಮಿಕ್ಸ್ ಅಪ್ ಆಯ್ತು ಅಂತಂದ್ರೆ ನೇರಳೆ ಬಣ್ಣದ ಪಿಗ್ಮೆಂಟಿಗೆ ಕಾರಣ ಆಗುತ್ತೆ ಜೀರುಂಡೆಗಳು ಇನ್ನೊಂದು ಯಾವುದು ಅಂದ್ರೆ ಸಮುದ್ರ ಸೌತೆ ಅಂತ ಹೇಳ್ತೀವಿ ಹೌದಾ ಸೊ ಬಿಟ್ ಅಂಡ್ ಇನ್ನೊಂದು ಯಾವುದು ಅಂತಂದ್ರೆ ಸಿ ಕುಕುಂಬರ್ ಅದ್ರಲ್ಲಿ ಯಾವ್ದಿರುತ್ತೆ ಅಂದ್ರೆ ಹಳದಿ ಜಾಂತೋಫಿಲ್ ಕಾರಣ ಆಗತ್ತ ಸೊ ಜಾಂತೋಫಿಲ್ ಅಂತಕ್ಕಂಥದ್ದು ಏನಾಗುತ್ತೆ ಅಂತ ಕಾರಣ ಆಗತ್ತ ಸೊ ಹಾಗಾದ್ರೆ ಸೊ ಒಂದು ಯಾವ್ಯಾವ ಬ್ರಾಂಚಸ್ ಇದಾವೆ ಬ್ರಾಂಚಸ್ ಇದಾವೆ ಸೌರ ಸಂಬಂಧಪಟ್ಟ ಸಿದ್ಧಾಂತಗಳು ಯಾವ ಇದಾವೆ ಭೂಕೇಂದ್ರೀಯ ಕೇಂದ್ರೀಯ ಗ್ರಹಗಳ ಚಲನೆ ಸೂರ್ಯ ಕೇಂದ್ರ ಸೂರ್ಯನಿಕ ಸಿದ್ಧಾಂತ ಹಾರ್ಮೋನ್ಸ್ ಗಳು ಇದಾವೆ ಜೊತೆಗೆ ಯಾವ್ದು ಅಂದ್ರೆ ರೋಗಗಳನ್ನ ಉಂಟು ಮಾಡತಕ್ಕಂಥ ವೆಕ್ಟರ್ಸ್ ಗಳು ಯಾವ ಇದಾವೆ ಸೊ ಜೊತೆಗೆ ಕೆಲವೊಂದಿಷ್ಟು ಫ್ಯಾಕ್ಟ್ ಬೇಸ್ಡ್ ನೆಕ್ಸ್ಟ್ ವರ್ಣಕಗಳು ಕಲರ್ಸ್ ಯಾವ್ಯಾವ ಇರ್ತಾವೆ ಅನ್ನೋದನ್ನ ಸೊ ಈ ಪಾರ್ಟ್ ನೆಕ್ಸ್ಟ್ ನೆಕ್ಸ್ಟ್ ಪಾರ್ಟ್ ಒಳಗಡೆ ಯಾವ್ಯಾವ ಬ್ಯಾಕ್ಟೀರಿಯಾದಿಂದ ಯಾವ್ಯಾವ ವೈರಸ್ ಇಂದ ಯಾವ್ಯಾವ ರೋಗಗಳು ಉಂಟು ಮಾಡ್ತವೆ ಅಂಡ್ ಕೆಲವೊಂದಿಷ್ಟು ಕೆಲವಷ್ಟು ಪರಾಗಸ್ಪರ್ಶ ಕ್ರಿಯೆ ಹೆಂಗೆ ನಡೆಯುತ್ತೆ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸ್ ಒಳಗಡೆ ಪಾರ್ಟ್ ನೋಡೋಣ ಓಕೆ ಸೊ ಈ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡಿ